नमः हरिः ओम् अयग्रीवं चिदानन्द विग्रहं सदनुग्रहं दशग्रीवक्षिरं शापान्मणिग्रीव विमोचनम् स्वनाम ग्रहणादेवानिदस्तग्रह विग्रहम् वृन्दावनगतं वन्दे ब्रह्मरुद्रेन्द्र वन्दितम् स्वान्तस्थानन्तशय्याय पूर्णज्ञानलसर्णसे उत्तुङ्गवात्तरङ्गाय मध्वदुग्धाब्धये नमः गुरुमखिलगुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुधनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकराचितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् नमः ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः वादिराजपदद्वन्द्व वारिजासक्तमानसान् विश्वप्रिय गुरून् वन्दे मन्दोऽहम् देवि शुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येवाशपतो बिम्बसन्निधौ चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम् अज्ञानतिमिरच्छेदम् बुद्धिसम्पत्प्रदायकम् विज्ञानविमलम् शान्तम् विजयाख्य गुरुम् भजे श्रीगुरुभ्यो नमः हरिः ओम् मैका अदु तलेघाको ಅದು ಸ್ವಲ್ಪ ಇರಿಟೇಷನ್ ಆಗ್ತಾ ಇದೆ. ನಾನು ತಗೊಂಡಿದ್ದೆ ಅದನ್ನ, ಅದು ಕೆಲಸ ಏನೋ ಸ್ವಲ್ಪ ಕಡಿಮೆ ಮಾಡುತ್ತೆ, ತೊಂದರೆ ಜಾಸ್ತಿ ಕೊಡುತ್ತೆ. ಭಾಗವತದ ದಶಮ ಸ್ಕಂಧದ ಭಗವಂತನ ಸ್ತೋತ್ರ, ಬ್ರಹ್ಮದೇವರು ಮಾಡಿದ ಸ್ತೋತ್ರ, ಗರ್ಭಸ್ತುತಿ ಅಂತ ಅರಣ್ಯಕಾಚಾರ್ಯ ತಿಳಿಸ್ಕೊಡ್ತಾರೆ. ಎಲ್ಲಾ ಜೀವರಾಶಿಗಳನ್ನ ಗರ್ಭದಲ್ಲಿ ರಕ್ಷಣೆ ಮಾಡುವುದು ಭಗವಂತನೇ, ಅದಕ್ಕೆ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ ಅಂತ. ಯಾವನಾದರೆ ಅದನ್ನ ಪರೀಕ್ಷಿತ್ ಮಹಾರಾಜನು ಕೇಳುತ್ತಾನೆ, ನನ್ನನ್ನ ಮಾತ್ರ ಅಲ್ಲ ಪ್ರತಿಯೊಬ್ಬ ಜೀವರಾಶಿಯನ್ನೂ ಗರ್ಭದಲ್ಲಿ ರಕ್ಷಣೆ ಮಾಡುವುದು ಈ ಭಗವಂತನೇ. ಅವರಿಗೆ ಬ್ರಹ್ಮಾಸ್ತ್ರದ ಒಂದು ತೊಂದರೆ ಬಂದಿತ್ತು. ಮಿಕ್ಕ ಎಲ್ಲ ಜೀವರಾಶಿಗಳಿಗೆ ತಾಯಿ ಗರ್ಭದಲ್ಲಿ ಏನು ತೊಂದರೆ ಬರುತ್ತೆ ಅಂತ ಕೇಳುತ್ತಾರೆ. ತಾಯಿ ಗರ್ಭದಲ್ಲಿ ಬರುವ ಸ್ರಾವಗಳೇನಿರುತ್ತೆ ಅದು ಎಲ್ಲವನ್ನ ಜೀರ್ಣ ಮಾಡುವ ತಾಕತ್ತಿರುವಂತಹ ಸ್ರಾವಗಳಿರುತ್ತೆ ಗರ್ಭಚೀಲದಲ್ಲಿ. ಹೊಟ್ಟೆಯಲ್ಲಿ ಅಂದ್ರೆ ಅನ್ನ ಹೋಗುವ ಪ್ರಾಂತದಲ್ಲಿ ಮಾತ್ರ ಅಲ್ಲ, ಗರ್ಭಚೀಲದಲ್ಲೂ ಕೂಡ ವಿಶೇಷವಾಗಿ ಸ್ರಾವಗಳಿರುತ್ತೆ. ಆ ಸ್ರಾವಗಳಿಂದ ಮಾಂಸ ತಿನ್ನುವವರಿದ್ರೂ ಆ ಮಾಂಸವೂ ಜೀರ್ಣ ಆಗಿಬಿಡುತ್ತೆ. ಈ ಚಿಕ್ಕ ಮಾಂಸದ ಪಿಂಡ ಬೆಳೀತಾ ಇರುತ್ತೆ, ಇದು ಜೀರ್ಣ ಆಗದೆ ಹೇಗಿರುತ್ತೆ ಅಂತ ಪ್ರಶ್ನೆ ಮಾಡುತ್ತಾರೆ. ಅದಕ್ಕೆ ಹೇಳ್ತಾರೆ, ಆ ಮಾಂಸದ ಪಿಂಡದ ಸುತ್ತು ಅನಿರುದ್ಧ ನಾಮಕ ಭಗವಂತ ತಾನು ಇದ್ದುಕೊಂಡು ಅದು ಜೀರ್ಣ ಆಗದಂತೆ ಮಾಡುತ್ತಾನೆ, ಮಿಕ್ಕ ಪದಾರ್ಥಗಳೆಲ್ಲ ಜೀರ್ಣ ಆಗುವಂತೆ ಮಾಡುತ್ತಾನೆ. ಈ ರೀತಿ ಆ ಗರ್ಭದಲ್ಲೇ ಇದ್ದುಕೊಂಡು ಆ ಜೀವನ್ನ ಸದಾ ರಕ್ಷಣೆ ಮಾಡಿ ಹೊರಗೂ ರಕ್ಷಣೆ ಮಾಡತಕ್ಕಂತಹ ಭಗವಂತ ಏನಿದ್ದಾನೆ ಅವನ ಕಥಾ ಅಂತ ಹೇಳಿದರು. ಕೃಷ್ಣ ದೇವಕಿ ದೇವಿ ಉದರದಲ್ಲಿ ತಾನು ನಿಂತಿದ್ದಾನೆ ಅಂತ ಸ್ವಾಮಿಯನ್ನು ನೋಡಿ ಬ್ರಹ್ಮದೇವರು ಸ್ತೋತ್ರ ಮಾಡುತ್ತಾರೆ. ಬ್ರಹ್ಮ ಭವವು ಊಚತುಃ, ಬ್ರಹ್ಮದೇವರು ಬಂದಿದ್ದಾರೆ, ರುದ್ರದೇವರು ಬಂದಿದ್ದಾರೆ, ಎಲ್ಲಾ ದೇವತೆಗಳು ಬಂದಿದ್ದಾರೆ, ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ತ್ವಾಂ ಶರಣಂ ಪ್ರಪನ್ನಾಃ, ನಿನ್ನನ್ನು ನಾವು ಶರಣಾಗತರಾಗಿದ್ದೇವೆ ಹರಿಯೇ ಅಂದರು. ಇವನೆಂಥವ ಅಂತ ಹೇಳುತ್ತಾರೆ, ಸತ್ಯವ್ರತಂ ಸತ್ಯವಾದವ ಅಂದ್ರೆ ಹೇಳ್ತಾ ಇದ್ದಾರೆ, ಪೂರ್ಣಾನಂದ ಜ್ಞಾನ ಲಕ್ಷಣಂ ಸತ್ಯಂ ತದೇವ ವ್ರತಂ ಯಾವೃತ್ತಂ ರೂಪಂ ಯಸ್ಯ ಸಹ. ಅವನೆಂಥವ ಪೂರ್ಣ ಜ್ಞಾನ ಪೂರ್ಣ ಆನಂದ ರೂಪದ ಲಕ್ಷಣ ಅವನದು, ಅಂದರೆ ಅದು ಯಾರಿಗೂ ಇಲ್ಲ ಮಿಕ್ಕವರಿಗೂ. ಜೀವರಾಶಿಗಳು ಕೂಡ ಅವರ ಸ್ವರೂಪ ದೇಹದಲ್ಲಿ
ಪೂರ್ಣ ಜ್ಞಾನ ಪೂರ್ಣ ಆನಂದವಿದೆ. ಎಷ್ಟು ಯೋಗ್ಯತೆಗೆ ತಕ್ಕಷ್ಟು ಪೂರ್ಣವಾದ ಆನಂದ. ಆದರೆ ಅವಧಿ ಇಲ್ಲದೆ ಇರುವಂತಹ ಪೂರ್ಣ ಆನಂದ ಪೂರ್ಣ ಜ್ಞಾನ ಯಾರಲ್ಲೂ ಇಲ್ಲ. ಅದಕ್ಕೆ ಈ ಲಕ್ಷಣ ಅಂತ ಹೇಳ್ತಾರೆ. ಒಬ್ಬೊಬ್ಬರದು ಒಂದೊಂದು ಲಕ್ಷಣ ಲಕ್ಷಣ ಅಂತಾರೆ. ಆ ಲಕ್ಷಣ ಅದರ ಜ್ಞಾನ ನಮಗೆ ಬಂದರೆ, ಒಬ್ಬರಲ್ಲಿರುವ ಲಕ್ಷಣದ ಜ್ಞಾನ ನಮಗೆ ಬಂದರೆ ಏನದರ ಪ್ರಯೋಜನ ಅಂದರೆ ವ್ಯಾವೃತ್ತಿ ಅಂದರು. ಇನ್ನೊಂದರಿಂದ ಇದು ಬೇರೆಯಾಗಿ ಕಂಡು ಬರುತ್ತೆ. ಅಶ್ವ ಕುದುರೆ ಅಂದ್ವಿ. ಕುದುರೆ ಅಂದಾಗ ಆ ಅಶ್ವದಲ್ಲಿರುವ ಲಕ್ಷಣ ಏನಿದೆ ಅದು ಮಿಕ್ಕದರಲ್ಲಿ ಯಾವುದರಲ್ಲೂ ಇರಲ್ಲ. ಆ ಲಕ್ಷಣ ಮಿಕ್ಕದ್ರಿಂದ ಅದನ್ನ ವ್ಯಾವೃತ್ತಿ ಮಾಡುತ್ತೆ, ಅಂದ್ರೆ ಸಪರೇಟ್ ಮಾಡುತ್ತೆ. ಹಾಗೆ ಆಕಳು ಗೋವು ಅಂದು ಕೂಡಲೇ ಅದರ ಗಂಗೆ ತೊಗಲು ಕಾಣುತ್ತೆ. ಅದು ಯಾವ ಜೀವಿಗೂ ಇಲ್ಲ. ಅದಕ್ಕೆ ಮಾತ್ರ ಶಾಸನಾಧಿಮತ್ವ ಅಂತ ಹೇಳ್ತಾರೆ. ಆದ್ದರಿಂದ ಈ ಒಂದು ದೇವರಿಗೆ ಯಾವ ಲಕ್ಷಣವಿದೆ ಅಂದ್ರೆ ಪೂರ್ಣ ಆನಂದ ಜ್ಞಾನ ಲಕ್ಷಣಂ. ಆ ಪೂರ್ಣತ್ವ ಅಂದ್ರೆ ಏನು, ಆನಂದ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು ಹೇಳ್ತಾ ಇದ್ದಾರೆ. ಜ್ಞಾನವೂ ಆನಂದವೂ ನಮಗೂ ಅದೇ ದೇವರಿಗೂ ಇದೆ. ದೇವರಿಗೂ ಸ್ವಲ್ಪ ಕಾನ್ಸಂಟ್ರೇಟೆಡ್ ಆಗಿರಲಿ, ನಮಗೂ ಸ್ವಲ್ಪ ತೆಳುವಾಗಿರಲಿ, ಅದಕ್ಕೇನಂತೆ ಅಂದ್ರೆ ಇಲ್ಲ, ಮೆಟೀರಿಯಲ್ಲೇ ಬೇರೆ ಅಂದ್ರು. ಆನಂದ ಜ್ಞಾನ ವಸ್ತುವೇ ಬೇರೆ, ನಮಗೆ ಬೇರೆ, ಭಗವಂತನಿಗೆ ಬಹಳ ವಿಲಕ್ಷಣವಾಗಿದೆ. ಅದಕ್ಕೆ ಪೂರ್ಣತ್ವ ಅಂತ ಹೇಳ್ತಾ ಇದ್ದಾರೆ. ಅಂತ ಅದ್ಭುತವಾದ ರೂಪ ಯಾರಿಗಿದೆಯೋ ಅವನನ್ನು ಸತ್ಯವ್ರತ ಅಂತ ಕರೆದರು. ಅಥವಾ ಸತ್ಯ ಅಂದ್ರೆ ಯಾವುದು, ವಿಶೇಷವಾಗಿರತಕ್ಕಂಥ ಈ ಜಗತ್ತು, ಜಗತ್ತನ್ನೇ ಸತ್ಯ ಅಂತ ಕರೀತಾ ಇದ್ದಾರೆ. ಅದನ್ನ ವೃಂ ವರಣೆ ಎಂಬ ಧಾತು. ಈ ಸತ್ಯವಾದ ಜಗತ್ತನ್ನ ಯಾವಾಗ್ಲೂ ತಾನು ಧಾರಣೆ ಮಾಡಿದ್ದಾನೆ. ಹೇಗೆ ಧಾರಣೆ ಮಾಡಿದ್ದಾನೆ, ಸತ್ಯವಾಗಿ ಧಾರಣೆ ಮಾಡಿದ್ದಾನಂತೆ. ಅದಕ್ಕೆ ಈ ಜಗತ್ತು ಸತ್ಯವೋ ಸುಳ್ಳೋ ಅಂತ ಪ್ರಶ್ನೆ. ಮಾಯಾವಾದಿಗಳು ಭಾಗವತ ಹಿಡ್ಕೊಂಡು ಬಂದರು, ಅವರಿಗೂ ಭಾಗವತ್ ಸಿಗುತ್ತಲ್ಲ, ಅವರಿಗೂ ಹಿಡ್ಕೊಂಡು ಬಂದರು. ಇಲ್ಲ, ಈ ಜಗತ್ತೆಲ್ಲ ಸುಳ್ಳೇ, ಭಾಗವತದಲ್ಲಿ ಹೇಳಿದ್ದಾರೆ. ಹೌದಾ, ಎಲ್ಲಿ ಹೇಳಿದ್ದಾರೆ? ಹಾ, ಎಲ್ಲಿ ನೋಡಿ, ಎಲ್ಲವೂ ಕೂಡ ದೇವರೇ, ಎಲ್ಲಾ ದೇವರೇ, ಎಲ್ಲಾ ದೇವರೇ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಂದೆಲ್ಲ ತೋರಿಸಿದ್ರು. ಆವಾಗ ವಾದರಾಜರು ಸುಂದರವಾಗಿ ಕೇಳ್ತಾರೆ, ಅಲ್ಲಯ್ಯ ನೀವು ಇಷ್ಟು ನೋಡಿದ್ದೀರಿ, ಒಂದೇ ಯಾಕೆ ನೋಡಿಲ್ಲ, ಏನು ಎಲ್ಲ ಇವನೇ, ಜಗತ್ತೆಲ್ಲ ಇವನೇ, ತದೇವ ಬ್ರಹ್ಮ ಅಂತ ಹೇಳಿ ಅವನೇ ಈ ಬ್ರಹ್ಮ, ಈ ಜಗತ್ತೆಲ್ಲವೂ ಬ್ರಹ್ಮ ಅಂತ ಹೇಳಿದಾಗ ಈ ಜಡವೂ ದೇವರೇ, ಈ ಮಿಕ್ಕ ಚೇತನರು ದೇವರೇ ಅಂತ ಹೇಳಿದರೆ ಸ್ವಲ್ಪ ನಿಮ್ಗೆ ಅರ್ಥ ಆಗ್ಲಿಲ್ವಾ ಏನ್ ಹೇಳಿದ್ದಾರೆ ಇವರೆಲ್ಲವರ ಅವನ ಅಧೀನ ಅಂತ ಹೇಳಿದ್ದಕ್ಕೆ ಆ ಮಾತು ಪ್ರಯೋಗ ಮಾಡಿದ್ದು. ಅವನೇ ಈ ಜಗತ್ತು ಅಂತ ಅರ್ಥ ಅಲ್ಲ. ಹಾಲು ಮಾರುವವನನ್ನ ಹಾಲು ಅಂತ ಕರೀತಾರೆ. ಏ ಹಾಲು ಬಾಪ, ತರಕಾರಿ ಬಾಪ ಅಂತ ಕರೀತಾರೆ. ಅವನ ಹೆಸರು ತರಕಾರಿ ಅಲ್ಲ, ಅವನ ಅಧೀನದಲ್ಲಿ ತರಕಾರಿ ಇದೆ, ಆದ್ದರಿಂದ ಅವನನ್ನು ತರಕಾರಿ ಅಂತ ಕರೆದ್ರು. ಆ ತರ ಲೋಕದೃಷ್ಟಿಯಿಂದಲೂ ಕೂಡ ಯಾವ ವಸ್ತುವು ಯಾರ ಅಧೀನವಿರುತ್ತೋ ಅವರನ್ನ ಆ ಹೆಸರಿಂದ ಕರೆಯೋದು ಸತ್ಯ. ಮತ್ತೆ ಯಾಕೆ ಈ ಜಗತ್ತನ್ನ ದೇವರು, ಇದೇ ಜಗತ್ತು ಅಂತ ಹೇಳಿದ ಭಗವಂತ ಈ ಜಗತ್ತಾಗಿದ್ದಾನೆ ಅಂತ ಹೇಳಿದಾಗ ಈ ಜಗತ್ತೇ ದೇವರು ಅಂತ ಯಾಕೆ ಅಂದುಕೊಂಡಿದ್ದೀರಾ? ಜಗತ್ತು ದೇವರ ಅಧೀನ ಅಂತ ತಿಳಿಯಬೇಕು. ಹಾಗೆ ಈ ಜಗತ್ತನ್ನ ಸತ್ಯವಾಗಿ ವರ್ಣ ಅಂದರೆ ಅದನ್ನ ರಕ್ಷಣೆ ಮಾಡಲಿಕ್ಕೆ ತಾನು ಸ್ವೀಕಾರ ಮಾಡಿದ್ದಾನಾದ್ದರಿಂದ ಭಗವಂತನನ್ನ ಸತ್ಯವು ವ್ರತ ಅಂದ್ರು. ಈ ಜಗತ್ತನ್ನ ರಕ್ಷಣೆ ಮಾಡುವ ವ್ರತ ಅವನೆಂಥದ್ದು? ಸತ್ಯವಾದ್ದು. ಇವತ್ತು ರಕ್ಷಣೆ ಮಾಡ್ಲಿಕ್ಕೆ ತಗೊಂಡು ನಾಳೆ ಬಿಡ್ಬಿಡ್ತೇನೆ ಅಂತ ಇಲ್ಲ, ಯಾವಾಗೂ ಇರ್ತಾ ಇದ್ದಾರೆ. ಬಹಳ ಕಷ್ಟದ ಕೆಲಸ ಇದು. ಜವಾಬ್ದಾರಿ ಎಂಬುದು ಬಹಳ ಕಷ್ಟದ ಕೆಲಸ. ಅದು ಒಂದು ವರ್ಷ ಎರಡು ವರ್ಷ ಪರವಾಗಿಲ್ಲ, ನಾವಿದ್ದಷ್ಟು ಕಾಲ ಅದನ್ನು ಹೊರಿಬೇಕು ಅಂದ್ರೆ ಬಹಳ ಕಷ್ಟದ ಕೆಲಸಗಳಿರುತ್ತೆ. ಒಂದೋ ಎರಡೋ ಮೂರೋ ಜೀವರಾಶಿಗಳು ನಮ್ ಸುತ್ತೋ ಇರುತ್ತೆ, ಅವರನ್ನ ನೋಡ್ಕೊಂಬೋದ್ರೊಳಗೆ ತಲ್ಲ ಕೆಳಗಾಗ್ಬಿಟ್ಟು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಇಡೀ ಜಗತ್ತು ಇಷ್ಟು ಜೀವರಾಶಿಗಳನ್ನ ಕ್ಷಣ ಕ್ಷಣಕ್ಕೆ ಅವರವರ ಹಿಂದಿನ ಕರ್ಮಾನುಸಾರ ಪ್ರೇರಣೆ ಮಾಡಬೇಕು, ಅವರವರಿಗೆ ಬುದ್ಧಿಗಳು ಕೊಡಬೇಕು, ಸುಖ ಕೊಡಬೇಕು, ದುಃಖ ಕೊಡಬೇಕು, ಕರ್ಮ ಕಳೀಬೇಕು, ಅವರು ಬೈದ್ರೆ ಬಯಸ್ಕೋಬೇಕು. ಇಷ್ಟೆಲ್ಲ ಮಾಡಿ ದೇವರನ್ನ ಹೊಗಳೋರು ಬಹಳ ಕಡಿಮೆ.
ಎಲ್ಲರೂ ಬೈಯೋರು ಇವನ್ ಯಾಕೆ ಹೀಗಿಟ್ಟಿದ್ದಾನೆ, ಯಾಕೆ ಕುಟಿಸಿದ್ದಾನೆ, ಇದು ಮಾಡಿದ್ದಾನೆ ಇದು ಮಾಡಿದ್ದಾನೆ ಅಂತ ಬೈಯೋರು ತಪ್ಪಿದ್ರೆ ದೇವರನ್ನ ಹೊಗಳೋದು ಯಾರು ಬಹಳ ಕಡಿಮೆ. ಇಷ್ಟು ಯಾರು ಮಾಡುತ್ತಾರೆ? ಅದಕ್ಕೆ ಹೇಳಿದ್ರು ಭಗವಂತ ಒಂದು ಸಲ ಸ್ವೀಕಾರ ಮಾಡಿದ್ದಾನೆ ಅಂದ್ರೆ ಆತ ಬಿಡೋದಿಲ್ಲ. ಅದನ್ನ ಸತ್ಯವಾಗಿ ಈ ವ್ರತವನ್ನ ಇಟ್ಟುಕೊಂಡವ, ಜಗತ್ತನ್ನ ಪಾರಣೆ ಮಾಡಬೇಕೆಂಬ ವ್ರತವನ್ನು ಇಟ್ಟುಕೊಂಡವ, ಆದ್ದರಿಂದ ದೇವರನ್ನು ಸತ್ಯವ್ರತ ಅಂತ ಕರೆದರು. ಅಥವಾ ಸತ್ಯವ ಈತನ ರೂಪ ಎಂತಹದ್ದು, ಸತ್ಯವಾದ ರೂಪ, ಪೂರ್ಣ ಜ್ಞಾನ ಆನಂದ ಲಕ್ಷಣ ರೂಪ, ಅಂಥ ರೂಪದಿಂದ ಎಲ್ಲರಿಂದ ವಿಲಕ್ಷಣನಾಗವ ಅಂತ ಅರ್ಥದಿಂದಲೂ ಸತ್ಯವ್ರತ ಅಂದರು. ಸತ್ಯವಾದ ಜಗತ್ತನ್ನು ಪಾಲನೆ ಮಾಡಲಿಕ್ಕೆ ತಾನು ಸ್ವೀಕಾರ ಮಾಡಿದವ, ವರ್ಣ ಮಾಡಿದವ. ನಂತರ ಮತ್ತು ಹೇಳುತ್ತಾ ಇದ್ದಾರೆ ಸತ್ಯ ಪರಂ ಅಂತ ಹೇಳ್ತಾ ಇದ್ದಾರೆ. ಸತ್ಯ ಪರಂ ಅಂತ ಹೇಳಿದರೆ ಈ ಸತ್ಯವಾದ ಜಗತ್ತೇನಿದೆ, ಈ ಸತ್ಯವಾದ ಜಗತ್ತು ಅಥವಾ ಪೃಥ್ವಿ ಅಪ್ಪು ತೇಜಸ್ಸು ಈ ಮೂರರಿಂದಲೇ ತಯಾರಾಗಿದೆ, ಈ ಜಗತ್ತೆಲ್ಲವೂ ಕೂಡ ತಯಾರಾಗಿದೆ. ಇಂಥ ಆದ್ಮೇಲೆ ವಾಯು ಆಕಾಶ ಅದು ಸಹಕಾರಿಗಳಾಗಿವೆ, ಪ್ರಧಾನವಾಗಿ ಮೂರಿವೆ. ಈ ಎಲ್ಲವೂ ಕೂಡ ಜಗತ್ತು ತಯಾರಾಗಲಿಕ್ಕೆ ಕಾರಣ, ಇದರಿಂದ ವಿಲಕ್ಷಣನಾಗಿದ್ದಾರಾದ್ದರಿಂದ ದೇವರಿಗೆ ಸತ್ಯ ಪರಹ ಅಂದರು. ಹೇಳುತ್ತಾರೆ ಸದ್ಭ್ಯ ಪೃಥ್ವಿ ಅಪ್ ತೇಜೋಭ್ಯ ವಾಯು ಆಕಾಶಯೋ ಪರತ್ವಾತ್ ವಿಲಕ್ಷಣತ್ವಾತ್ ಸತ್ಯ ಪರಂ. ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ ಇವೆಲ್ಲವನ್ನು ಸತ್ಯ ಅಂತ ಕರೆದರು. ಪಂಚಭೂತಗಳು ಸತ್ಯ, ಪಂಚಭೂತಗಳು ಸತ್ಯ. ಅದಕ್ಕೆ ಒಂದು ದೃಷ್ಟಾಂತ ಕೊಡುತ್ತಾರೆ. ವೇದ ಅದನ್ನು ಪ್ರಮಾಣವಂತ ಒಪ್ಪಬೇಕೋ ಇಲ್ಲವೋ ಅಂದರು. ವೇದ ಪ್ರಮಾಣ ಹೌದೋ ಅಲ್ಲವೋ? ಪ್ರಮಾಣ ಅಂದರು. ಪ್ರಮಾಣ ಅಂದ್ರೆ ಸತ್ಯವಾದ್ದನ್ನು ಹೇಳುತ್ತೋ ಸುಳ್ಳಾದ್ದನ್ನು ಹೇಳುತ್ತೋ ಅಂತ. ಸತ್ಯವಾದ್ದನ್ನು ಹೇಳಿದ್ರೇನೆ ಪ್ರಮಾಣ ಅಂದ್ರು. ಸರಿಯಪ್ಪ, ಹಾಗಾದರೆ ಮಘೋನ ಅಂತ ಒಂದು ಸೂಕ್ತ ಹೊರಟಿದೆ. ಅದರಲ್ಲಿ ಏನಾಗಿದೆ? ವಿಶೇಷವಾಗಿ ವಾಮನ ನಾಮಕ ಭಗವಂತ ಬಲಿ ಮಹಾರಾಜನಿಂದ ರಾಜ್ಯವನ್ನು ತಗೊಂಡು ಇಂದ್ರನಿಗೆ ಕೊಟ್ಟ ಅಂತ ಸ್ಪಷ್ಟವಾಗಿ ವೇದದಲ್ಲಿ ಬಂದಿದೆ. ಅವಾಗ ಹೇಳಿದ್ರು ಇವನೊಬ್ಬನೇ ಸತ್ಯ, ಮೇಕ ಜಗತ್ತೆಲ್ಲ ಸುಳ್ಳು ಅಂತಾಗೋದಾದರೆ ಸುಳ್ಳಾದ ಜಗತ್ತನ್ನು ತಗೊಂಡು ಇವನಿಗೆ ಇನ್ನೊಬ್ಬನಿಗೆ ಕೊಟ್ಟ ಅಂತ ಹೇಳಿದ್ರೆ ಆ ಸುಳ್ಳಾದ್ದನ್ನ ವೇದ ಹೇಳುತ್ತ. ಅದೇನು ಹೇಳಬೇಕು? ಸುಳ್ಳು ಅಂತ ಹೇಳಬೇಕಷ್ಟೇ ಹೊರತು ತಗೊಂಡು ಕೊಟ್ಟ ಅಂತ ಹೇಳಿದರೆ ಅವಾಗ ವೇದವೇ ಸುಳ್ಳು ಹೇಳಿತು ಅಂತ ಅರ್ಥ ಆಗುತ್ತೆ. ವೇದ ಎಂದು ಸುಳ್ಳು ಹೇಳಲ್ಲ, ಸತ್ಯವಾದ್ದನ್ನೇ ಹೇಳಿತು. ಅದರಿಂದ ಈ ಜಗತ್ತು ಸತ್ಯ, ಅಂಥ ಜಗತ್ತಿಗೆ ಸತ್ಯವಾದ ಜಗತ್ತಿಗೆ ಪರ ಶ್ರೇಷ್ಠ. ಅದಕ್ಕೂ ಮತ್ತು ಕೇಳ್ತಾ ಇದ್ದಾರೆ ಸತ್ಯವಾದ ಜಗತ್ತಿಗಿಂತ ಇವ ಶ್ರೇಷ್ಠ ಅಂತ ಹೇಳಿದಿರಲ್ಲ, ಇವನು ಹೇಗೆ ಶ್ರೇಷ್ಠ? ಸತ್ಯವಾದ ಜಗತ್ತಿನಿಂದ ಶ್ರೇಷ್ಠ ಅಂತ ಹೇಳಿದರೆ ಸತ್ಯವಾದ ಜಗತ್ತಿನೊಳಗೇ ಇರ್ತಾನೆ, ಪಂಚಭೂತಗಳಲ್ಲಿ ತಾನಿರ್ತಾನೆ, ಪಂಚಭೂತಗಳಲ್ಲೇ ಇದ್ದುಕೊಂಡು ಅವುಗಳಿಗೆ ಮೇರಿರ್ತಾನೆ, ಅವುಗಳಿಂದ ವಿಲಕ್ಷಣನಾಗಿದ್ದಾನೆ. ಹಾಗಾದ್ರೆ ಭಗವಂತನ ನೋಡುವ ನೋಟವನ್ನು ನಮ್ಗೆ ಕೊಡ್ತಾ ಇದ್ದಾರೆ. ಅವನನ್ನ ಎಲ್ಲೋ ನೋಡಬೇಕು ಅಂತ ನೋಡಬೇಡಿ, ಸುತ್ತೂ ಇರುವ ಪಂಚಭೂತಗಳಲ್ಲೇ ಅಡಗಿದ್ದಾನೆ, ಅವುಗಳಂತೆ ಇದ್ದಾನೆ, ಅವುಗಳಿಂದ ವಿಲಕ್ಷಣನಾಗಿದ್ದಾನೆ. ಅದಕ್ಕೆ ದೇವರನ್ನ ಸತ್ಯಪರ ಅಂತ ಚಿಂತನೆ ಮಾಡಿದರು. ತದನಂತರ ಭಗವಂತ ತ್ರಿಸತ್ಯ ಅಂದರು. ಮೂರೂ ಕಾಲಗಳಲ್ಲೂ ಸತ್ಯ ಅವನು. ಜಡವೇ ಮೂರು ಕಾಲದಲ್ಲಿ ಸತ್ಯ, ಜೀವರಾಶಿಗಳು ಮೂರು ಕಾಲದಲ್ಲಿ ಸತ್ಯ ಆದಾಗ ಭಗವಂತವನು ಮೂರು ಕಾಲದಲ್ಲಿ ಸತ್ಯ ಆಗದೇ ಇರಲಿಕ್ಕೆ ಹೇಗೆ ಸಾಧ್ಯ? ಅವನು ಮೂರು ಕಾಲದಲ್ಲೂ ಸತ್ಯನಾಗಿದ್ದಾನೆ. ಅದಕ್ಕೆ ತ್ರಿಸತ್ಯ ಅಂದರು. ಆದ ಮೇಲೆ ಹೇಳ್ತಾರೆ ತ್ರಿಸತ್ಯ ಅಂತ ಹೇಳಿದ್ರೆ ತ್ರಯಾಣಾಂ ವೇದಾನಾಂ ಸತ್ಯತ್ವಾತ್ ಮುಖ್ಯಾರ್ಥತ್ವಾತ್ ತ್ರಿಸತ್ಯ. ಮೂರು ವೇದಗಳ ನಿಜವಾದ ಅರ್ಥ ಇವನೇ, ಮೂರು ವೇದಗಳ ನಿಜವಾದ ಅರ್ಥ ಇವನೇ. ಇವನನ್ನು ಹೇಳಲಿಕ್ಕೇನೆ ಮೂರು ವೇದಗಳ ಪ್ರತಿಯೊಂದು ಶಬ್ದ ಶಬ್ದವೂ ಹೊರಟಿದೆ, ಅದನ್ನು ನಾವು ತಿಳಿಯಬೇಕು ಅಂದರು. ಅದಕ್ಕಂದ್ರು ಭಗವಂತ ತ್ರಿಸತ್ಯ ಮೂರು ವೇದ ಪ್ರತಿಪಾದ್ಯ ಅಂತ ನಾವು ತಿಳಿದರೆ, ಅಥವಾ ವೇದದಲ್ಲಿ ಬರುವ ಪ್ರತಿಯೊಂದು ಶಬ್ದ ಅಥವಾ ಲೋಕದಲ್ಲಿ ಬರುವ ಪ್ರತಿಯೊಂದು ಶಬ್ದ ಆ ಶಬ್ದವು ದೇವರನ್ನು ಹೇಳುತ್ತೆ ಅಂತ ಹೇಳಿದರು. ಅದರಿಂದ ಪ್ರತಿಪಾದ್ಯ ಮುಖ್ಯತಃ ಸರ್ವ ಶಬ್ದ ಇಶ್ಚ ವಾಚ್ಯ ಏಕ ಜನಾರ್ದನ ಅಂದರು.
ಸರಿ ತಿಳ್ಕೊಂಡು ನಮಗೇನು ಪ್ರಯೋಜನ? ಭಗವಂತ ಸರ್ವಶಬ್ದ ವಾಚ್ಯ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಭಗವಂತ ಸರ್ವಶಬ್ದ ವಾಚ್ಯ ಅಂತ ತಿಳಿದರಿಂದ ಅದು ತಿಳಿಯದೇ ಇದ್ದದ್ದರಿಂದ ಏನು ಫಲ ಅಂತ ತಿಳ್ಕೊಂಡ್ರೆ ತಿಳಿದ್ರೆ ಏನು ಫಲ ಅಂತ ಬರುತ್ತೆ. ಭಗವಂತ ಎಲ್ಲಾ ಶಬ್ದಗಳು ಭಗವಂತನದ್ದೇ ಸೊತ್ತು, ಭಗವಂತನ ಅಧೀನವಾದ್ದು, ಅದು ಅವನನ್ನೇ ಹೇಳ್ತಾ ಇವೆ. ಅವನನ್ನೇ ಹೇಳುತ್ತಾ ಇರುವ ಕಾಲಕ್ಕೆ ನಾವು ಆ ಶಬ್ದಗಳಿಗೆ ಅವನಲ್ಲದೆ ಬೇರೊಂದು ಅರ್ಥವನ್ನ ಕಲ್ಪನೆ ಮಾಡಿ ಆ ಯಾರು ನಾವು ತುಂಬಾ ಕರೀತಾ ಇರ್ತೀವಿ, ಯಾರ್ಯಾರನ್ನ ಎಲ್ಲರನ್ನ ಕರೀತಾ ಇರ್ತೀವಿ, ಮಾತಾಡತಾ ಇರ್ತೀವಿ, ಏ ರಾಮ ಕೃಷ್ಣ ಬಾ ಅಂತ ಹೇಳ್ತೀವಿ. ಹೇಳಿದಾಗ ಆ ವ್ಯಕ್ತಿಯ ನೋಡಿ ಇವನೇ ರಾಮ ಅಂತ, ಅವನೇ ಕೃಷ್ಣ, ಅವರೇ ಸೀತಾ, ಆ ರೀತಿಯಲ್ಲಿ. ಅಂದರೆ ಆ ಶಬ್ದಕ್ಕೆ ವಾಚ್ಯ ವಸ್ತು ಯಾವುದು ಅಂದರೆ ಆ ವಸ್ತುವೇ, ಆ ವ್ಯಕ್ತಿಯೇ ಅಂತಿರುತ್ತೆ. ಆದರೆ ಇರಬೇಕಾದ ಹೇಗೆ? ಮುಖ್ಯವಾಗಿ ಭಗವಂತನೇ. ಆದರೆ ನೆಕ್ಸ್ಟ್ ಇವರನ್ನ ಹೇಳತಾ ಇದೆ ಅನ್ನೋದಿದ್ದರೆ ಅಡ್ಡಿ ಇಲ್ಲ, ಅದು ನಮಗಿರಲ್ಲ. ಸಾಮಾನ್ಯವಾಗಿ ಉಪನ್ಯಾಸ ಮಾಡೋ ಕಾಲಕ್ಕಿರುತ್ತೆ, ಉಪನ್ಯಾಸ ಕೇಳೋ ಕಾಲಕ್ಕಿರುತ್ತೆ, ಸಾಮಾನ್ಯ ಶಬ್ದ ಪ್ರಯೋಗ ಮಾಡೋ ಕಾಲಕ್ಕೆ ಎಲ್ಲ ತಪ್ಪಿ ಹೋಗಿರುತ್ತೆ. ಅದು ನಮ್ಮ ಪ್ರಾರಬ್ಧ, ನಮ್ಮ ಹಿಂದಿನ ಕರ್ಮದ ಪ್ರವಾಹದಿಂದ ಎಷ್ಟೇ ಏನೇ ಓದಿದ್ರು ಮತ್ತು ಕುಣಿಯಲ್ಲೇ ಬಿಡುತ್ತೇವೆ. ಹೇಳುತ್ತಾರೆ ವೇದ ಓದಿ ಎಲ್ಲಾ ಮಾಡಿದ್ರೂ ಕೂಡ ಆ ದೀಪ ಕಾಣದೆ, ದೀಪ ಕರದಲ್ಲಿ ಬಿಡಿದು ಕಾಣದೆ ಕೂಪದೊಳು ಬಿದ್ದಂತೆ, ವೇದ ಮಹೋಪನಿಷದ ಅರ್ಥಗಳ ನಿತ್ಯದ ಪೇಳುವವರೆಲ್ಲ ಅಂತ ಹೇಳ್ತಾರೆ. ಹೇಳಲಿಕ್ಕೆ ಕೇಳಿದಾಗತ್ತೆ, ಅನುಷ್ಠಾನ ಮಾಡಕೊರಗೆ ಬಿದ್ದೋಗ್ಬಿಡ್ತಾ ಇರ್ತೀವಿ ಅಂತ ಪರಿಸ್ಥಿತಿ ಇರುತ್ತೆ. ಯಾವುದು ಅಂದ್ರೆ ಆ ಶಬ್ದಗಳನ್ನ ಭಗವಂತನ ವಸ್ತುವಾದ ಶಬ್ದಗಳನ್ನ ಭಗವಂತನಿಗೆ ಸಮನ್ವಯ ಮಾಡಲಿಲ್ಲ, ನಾವು ಸಮನ್ವಯ ಮಾಡಲಿಲ್ಲ. ಅವಾಗಿಂದ ಮೊದಲನೇ ಜನ್ಮದಿಂದ, ದೇವರ ಹೊಟ್ಟೆಯಿಂದ ಬಂದ ಮೊದಲನೇ ಜನ್ಮದಿಂದ ಇಷ್ಟರವರೆಗೂ ಏನಿದೆ ಅಷ್ಟರವರೆಗೂ ಪ್ರತಿಯೊಂದು ಶಬ್ದ ಅವನ ಸೊತ್ತು, ಅವನಿಗೆ ಕೊಡದೆ ಬೇರೆಯೊಬ್ಬರು ಕೊಡ್ತಾ ಇದ್ದೀವಿ. ಏನು ಅಪರಾಧ? ದೇವರ ಸೊತ್ತು ಕದ್ದ ಅಪರಾಧ. ಇದನ್ನು ದುರನ್ವಯ ಅಂತಾರೆ. ಸಮನ್ವಯ ದುರನ್ವಯ ಅಂದ್ರೆ ದೇವರ ಸೊತ್ತಾದ ಶಬ್ದ ದೇವರಲ್ಲಿ ಅಲ್ಲದೆ ಬೇರೆ ಕಡೆ ನಾವು ಬಳಸಿದ್ದು ದೊಡ್ಡ ತಪ್ಪು, ದೊಡ್ಡ ತಪ್ಪು. ಇದನ್ನ ಯಾರು ನಮ್ಮ ಮಹಾನುಭಾವರಾಗಿರತಕ್ಕಂಥ ಕಪಿಲ ಮಹರ್ಷಿಗಳ ತಂದೆ, ಕಪಿಲ ಮಹರ್ಷಿಗಳ ತಾಯಿ, ಅವರಿಬ್ಬರ ಮದುವೆ ಆಗಬೇಕು. ಮನುಗಳು ಬರ್ತಾ ಇದ್ದಾರೆ, ಮನುಗಳು ಬರ್ತಾ ಇದ್ದಾರೆ, ಮದುವೆ ಮಾತು ಮಾಡಬೇಕು, ಮಾತಾಡಬೇಕು. ಅವಾಗ ಆ ಋಷಿಗಳು ಚಿಂತನೆ ಮಾಡ್ತಾ ಇದ್ದಾರೆ, ಕರ್ದಮ ಪ್ರಜಾಪತಿಗಳು. ಭಗವಂತನ ಕೇಳಿಕೊಂಡಂತೆ, ಕ್ಷಮಾ ಮಾಡಯ್ಯ ಅಂತ. ಯಾಕೆ ಕ್ಷಮಾ ಮಾಡಬೇಕು? ಏನಾಯ್ತಂತಹದ್ದು ಅಂದ್ರೆ, ಏನಿಲ್ಲ, ಮಾತು ನಿನ್ನ ಸೊತ್ತು, ನಿನಗಾಗಿಯೇ ಬಳಸಬೇಕು. ಇವಾಗ ನಾನು ನನ್ನ ವೈಯಕ್ತಿಕವಾದ ಮದುವೆ ವಿಚಾರಕ್ಕೆ ಮಾತನ್ನ ಬಳಸ್ತಾ ಇದ್ದೇನೆ, ಕ್ಷಮಾ ಮಾಡು ಅಂತ ದೇವರನ್ನ ಕೇಳಿಕೊಂಡು ವಿತ್ ಪರ್ಮಿಷನ್ ಅವರು ಬಳಸ್ತಾರಂತೆ. ಮತ್ತೆ ನಾವು ಪರ್ಮಿಷನ್ ತಗೊಳ್ಬೇಕೆಂಬ ಕಾನ್ಸೆಪ್ಟೇ ನಮ್ಮ ತಲೆಯಲ್ಲಿ ಇಲ್ಲ. ಏನು ಯದ್ವಾ ತದ್ವಾ ಶಬ್ದಗಳನ್ನ ಪ್ರಯೋಗ ಮಾಡುವುದೇ, ಎಲ್ಲರಲ್ಲಿ ಪ್ರಯೋಗ ಮಾಡುವುದೇ, ಭಗವಂತನ ಬಿಟ್ಟೇ ಮಾಡುವುದು. ಸರಿ ಇರ್ಲಿ, ಅಂತಹದ್ದೇನದಪ್ಪ ಅಂದ್ರೆ ಹೇಳ್ತಾರೆ, ನಮಗಿವಾಗಿರುವ ಕಷ್ಟ ಕಾರ್ಪಣ್ಯಗಳಿಗೆ ಎಲ್ಲದಕ್ಕೂ ಮೂಲ ಕಾರಣ ಯಾವುದಯ್ಯ ಅಂದರೆ, ದೇವರ ಸೊತ್ತನ್ನು ದೇವರಿಗೆ ಕೊಡದೆ ಕದ್ದು ಬೇರೊಬ್ಬರಲ್ಲಿ ಅನ್ವಯ ಮಾಡುತ್ತಾ ಬಂದದ್ದೇ ನಮ್ಮ ಈ ಜನ್ಮದಲ್ಲಿ ಬಂದಿರತಕ್ಕಂತಹ ನಾನಾ ಕಷ್ಟಗಳು. ಅದು ಕ್ಯಾನ್ಸರ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲದಕ್ಕೂ ಪ್ರಧಾನವಾದ ಮೂಲ ಯಾವುದು? ಕುಠಾರ ಅಂದ್ರೆ ಹೇಳ್ತಾರೆ, ದೇವರ ಸೊತ್ತು ದೇವರಿಗೆ ಕೊಡದೆ ಹೋಗೋದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಹಾಗಾದರೆ ಅನೇಕ ಜನ್ಮಗಳಿಂದ ಆ ಶಬ್ದ ಮಾತ್ರ ಅಲ್ಲ, ಪದಾರ್ಥಗಳು, ಇಂದ್ರಿಯಗಳು ಎಲ್ಲವೂ ಅವನದ್ದೇ, ಅವನಲ್ಲೇ ಅನ್ವಯ ಮಾಡಬೇಕು. ಅದನ್ನ ಬಿಟ್ಟು ನಾವು ನಂದು ನಂದು ಅಂತ ತಿಳಿದದ್ದು, ಶರೀರ ನನ್ನದು ಅಂತ ತಿಳಿದದ್ದು ಅವನದು, ಇಂದ್ರಿಯಗಳು ಅವನಧೀನ ನನ್ನಧೀನ ಅಂತ ತಿಳಿದದ್ದು, ಈ ಸಂಬಂಧಪಟ್ಟ ಪ್ರತಿಯೊಬ್ಬ ವ್ಯಕ್ತಿಗಳು ನನ್ನವರು ನನ್ನಧೀನ ಅಂತ ತಿಳಿದದ್ದು, ಹೀಗೆ ಯಾವುದು ಯಾವುದು ದೇವರ ಅಧೀನವೋ ದೇವರ ಅಧೀನವಾದ್ದೆಲ್ಲ ನಮ್ಮದು ಅಂತ ತಿಳಿದದ್ದು, ಹಾಗೆ ಶಬ್ದವು ನಮ್ಮದೇ ಅಂತ ತಿಳಿದದ್ದು, ಹಾಗೆ
ಎಲ್ಲಾ ಕರ್ಮಗಳು ಅವನೇ ಮಾಡಿ ಮಾಡಿಸ್ತಾ ಇದ್ದರೆ ನಾನೇ ಮಾಡಿದೆ ಅಂತ ತಿಳಿಯೋದು. ಇವೆಲ್ಲ ದುರನ್ವಯದ ದೊಡ್ಡ ಗುಂಪು. ಇದಕ್ಕೆ ಸಮನ್ವಯವೇ ದೊಡ್ಡ ಔಷಧ. ಇವೆಲ್ಲ ಹೋಗಬೇಕಾದರೆ, ನಮ್ಮ ದುಃಖಗಳೆಲ್ಲ ಪರಿಹಾರ ಆಗಬೇಕಾದರೆ ಸಮನ್ವಯ ಔಷಧ. ಆ ಸಮನ್ವಯದ ಪ್ರಕಾರ ಹೇಳುತ್ತಾ ಇದ್ದಾರೆ. ಹಾಗಾದರೆ ಏನಂತ ಸಮನ್ವಯ? ಹೇ ಸ್ವಾಮಿ, ನಿನ್ನ ಹೊಟ್ಟೆಯಿಂದ ಬಂದ ಮೊದಲನೇ ಜನ್ಮದಿಂದ ಮೊದಲನೇ ಕ್ಷಣದಿಂದ ಹಿಡ್ಕೊಂಡು ಈ ಕ್ಷಣ ಪರ್ಯಂತ ಏನೇನು ನಿನ್ನ ಅಧೀನವೋ ಅವೆಲ್ಲವನ್ನ ನನ್ನ ಅಧೀನ ನನ್ನದು ಅಂತ ತಿಳಿದಿದ್ದೆ, ಅವೆಲ್ಲವೂ ನಿನ್ನ ಅಧೀನ ಹರಿಯೇ ಅಂತ ನಾವು ಈಗ ಸತತ ಚಿಂತನೆ ಮಾಡಿದರೆ ಈ ದುರನ್ವಯದ ದೋಷ ಹೋಗಿ 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 ನಮ್ಮ ದುಃಖಗಳೆಲ್ಲ ಪರಿಹಾರ ಆಗ್ತಾ ಬರುತ್ತೆ. ವಿಜಯದಾಸರು ಒಂದೇ ಮಾತನ್ನು ಹೇಳುತ್ತಾರೆ, ಮಾಧವನನ್ನು ಮರೆತದ್ದೇ ಕಾರಣವೋ ಅಂತ ಹೇಳ್ತಾರೆ. ಇಷ್ಟು ಕಷ್ಟಕ್ಕೆ ಕಾರಣ ಅವನನ್ನು ಮರೆತದ್ದು ಅಂತ. ಅದಕ್ಕೆ ಆ ಭಗವಂತನನ್ನು ಒಂದು ಮಾತಲ್ಲಿ ಹೇಳಿದರು, ತ್ರಿಸತ್ಯಂ. ತ್ರಿಕಾಲದಲ್ಲೂ ಕೂಡ ಮೂರು ವೇದದಿಂದ ಅರ್ಥಾತ್ ಎಲ್ಲಾ ಶಬ್ದಗಳಿಂದ ಅರ್ಥಾತ್ ಎಲ್ಲದಕ್ಕೂ ನಾಯಕನಾಗಿ ಎಲ್ಲದಕ್ಕೂ ವಾಚ್ಯನಾಗಿದ್ದಾನೆ ಭಗವಂತ. ನಂತರ ಸತ್ಯಸ್ಯ ಯೋನಿಂ. ಸತ್ಯ, ಈ ಜಗತ್ತು ಸತ್ಯವಾದ್ದು, ಈ ಜಗತ್ತು ಸತ್ಯವಾದ್ದು, ಇಂಥ ಜಗತ್ತಿಗೆ ಯೋನಿ ಹುಟ್ಟು ಕೊಟ್ಟವ ಅಂತ ಹೇಳಿದರು. ಅದಕ್ಕಂದ್ರು ಈ ಭಗವಂತ ಜಗತ್ತಿಗೆ ಹುಟ್ಟು ಕೊಟ್ಟ ಅಂತ ಹೇಳಿದರೆ, ಸತ್ಯವಾದ ಜಗತ್ತಿಗೆ ಹುಟ್ಟು ಕೊಟ್ಟ ಅಂತ ಹೇಳಿದರೆ ಏನಾದರೂ ಸ್ವಲ್ಪ ಅಲ್ಲಿ ಗೊಂದಲವಿದೆಯಾ ಅಂತ ನೋಡುತ್ತಾರೆ. ತುಂಬಾ ಗೊಂದಲ ಕೂಡಿದೆ. ಹೇಳಿ, ಅಮೋಘ ವೀರ್ಯವ ಗರ್ಭದಿ ಧರಿಸಿ ಬ್ರಹ್ಮಾಂಡವೇ ಪೆತ್ತ ಲೋಕಮಾತಾ ಅಂತ ಲಕ್ಷ್ಮೀದೇವಿಗೆ ಸ್ತೋತ್ರ. ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಬರುವಂತಹ ಒಂದು ವಿಚಾರವಿದು. ಗರುಡ ದೇವರು ದೇವರನ್ನೇ ಕೇಳುತ್ತಾರೆ ಏಕಾಂತದಲ್ಲಿ. ಗರುಡ ಪುರಾಣ ಅಲ್ಲೇ ತಾನೆ, ಅಲ್ಲಿ ಕೇಳುತ್ತಾರೆ, ಸ್ವಾಮಿ ನೀನು ಲಕ್ಷ್ಮೀದೇವಿಗೆ ಗರ್ಭಾಧಾನ ಮಾಡಿದ್ದೀಯ, ವೀರ್ಯವನ್ನು ಇಟ್ಟಿದ್ದೀಯ, ಬ್ರಹ್ಮಾಂಡ ಪ್ರಸವ ಆಗಿದೆ ಅಂತ ಹೇಳುತ್ತಾರಲ್ವಾ ಅಂತ. ಸತ್ಯವೇ? ಹೌದಯ್ಯ ಅಂತ ಭಗವಂತ. ಹಾಗಾದರೆ ಲೋಕದಲ್ಲಿ ವ್ಯಕ್ತಿಯಿಂದ ಬಂದ ವೀರ್ಯ, ಆ ವೀರ್ಯವೇ ಕೂಸಾಗಿ ಹೊರಗೆ ಬರುವುದು, ಅದು ಜಗತ್ತಿಗೆಲ್ಲ ಗೊತ್ತಿದ್ದ ಸತ್ಯ. ಇಲ್ಲಿ ನೀನು ನಿನ್ನ ವೀರ್ಯವನ್ನ ಲಕ್ಷ್ಮೀದೇವಿಯಲ್ಲಿ ಇಟ್ಟಿದ್ದೀಯ ಅಂದರೆ ಆ ವೀರ್ಯವೇ ಜಗತ್ತಾಗಿ ಹೊರಗೆ ಬಂದಿದೆ ಅಂತ ಹೇಳಬೇಕು. ಈಕ್ವೇಷನ್ ಫಾರ್ಮೇಷನ್ ಹೋಗ್ತಾ ಇದೆ ಅಲ್ಲಿ. ಹೌದು ಅಂತೀಯ, ನಿನಗೂ ನಿನ್ನ ವೀರ್ಯಕ್ಕೂ ಭೇದ ಇದೆಯೋ ಇಲ್ಲವೋ? ನೀನು ಬೇರೆ ಅಲ್ಲ, ನಿನ್ನ ವೀರ್ಯ ಬೇರೆ ಅಲ್ಲ. ಹಾಗಾದರೆ ನೀನೇ ಲಕ್ಷ್ಮೀದೇವಿ ಒಳಗೆ ವೀರ್ಯ ರೂಪದಿಂದ ಹೋಗಿದ್ದೀಯಾ ಅಂತ ಹೇಳಬೇಕು. ಹಾಗಾದರೆ ಹೊರಗೆ ಬಂದದ್ದು ಜಗತ್ತು, ಅಂದ್ರೆ ನೀನೇ ಹೊರಗೆ ಬಂದೀಯಾ ಅಂತ ಹೇಳಬೇಕು. ಹಾಗಾದ್ರೆ ಜಗತ್ತು ಈಕ್ವಲ್ ಟು ನೀನು ಅಂತ ಆಯ್ತಲ್ಲಪ್ಪ ಅಂದ್ರು. ಇಲ್ಲಿಗೆ ಹೋಯಿತು ಪ್ರಶ್ನೆ. ಅದಕ್ಕೆ ದೇವರು ಹೇಳಿದರು, ಈಗಲ್ಲ, ನಾನು ಸತ್ಯವಾದ ಜಗತ್ತಿಗೆ ಯೋನಿ, ಹುಟ್ಟು ಕೊಟ್ಟವ ಅಂದ್ರೆ ಹೇಗೆ ಗೊತ್ತಾ ಅಂತ ಬಿಡಿಸ್ತಾರಲ್ಲಿ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಈ ಸತ್ಯವಾದ ಈ ಜಡ ಪದಾರ್ಥ ಜೀವರಾಶಿಗಳು ಮೊದಲಿಂದ ಇದ್ದಾರೆ, ನಾನವರಿಗೆ ಹುಟ್ಟು ಕೊಟ್ಟದ್ದೇನೂ ಇಲ್ಲ. ಅವರನ್ನ ಲಕ್ಷ್ಮೀದೇವಿ ತನ್ನ ಗರ್ಭದಲ್ಲಿ ಮೊದಲೇ ಧಾರಣೆ ಮಾಡಿದ್ದಾಳೆ, ನಾನು ಮತ್ತು ಗರ್ಭಧಾರಣೆ ಮಾಡೋದಿಲ್ಲ, ಮತ್ತೆ ಮಾಡಿದೆ ಅಂತ ಹೇಳಿದಿಲ್ಲ. ಆ ವೀರ್ಯಾಧಾನ ಗರ್ಭಾಧಾನ ಎಂಬ ಶಬ್ದಗಳಿಗೆ ಅರ್ಥ ಏನು ಗೊತ್ತಾ ಅಂತ ಹೇಳಿ, ನಾನು ಒಂದು ರೂಪವನ್ನ ತಗೊಂಡೆ, ಲಕ್ಷ್ಮೀದೇವಿಯಲ್ಲಿ ಮೊದಲೇ ನನ್ನ ರೂಪ ಇತ್ತು, ಮೊದಲೇ ನನ್ನ ರೂಪ ಲಕ್ಷ್ಮೀದೇವಿಯಲ್ಲಿ ಬಿಂಬರೂಪವಾಗಿದೆ. ಆ ರೂಪದಿಂದ ಲಕ್ಷ್ಮೀದೇವಿಗೆ ಆ ಜಗತ್ತನ್ನ ಹೊರಗೆ ತರುವಂತಹ ಶಕ್ತಿ ನಾನು ಕೊಡಬೇಕು, ಇಲ್ಲದಿದ್ರೆ ಲಕ್ಷ್ಮೀದೇವಿಗೆ ಉಸಿರಾಡ್ಲಿಕ್ಕೂ ಶಕ್ತಿ ಇಲ್ಲ. ಉಸಿರಾಟಕ್ಕೂ ಶಕ್ತಿ ಇಲ್ಲದವಳು ಲಕ್ಷ್ಮೀದೇವಿ. ದೇವರು ಮಾಡಿಸಿದ್ರೆ ಉಂಟು, ಇಲ್ಲದಿದ್ರೆ ಇಲ್ಲ.
ಅದಕ್ಕೆ ಲಕ್ಷ್ಮೀ ದೇವಿ ತಾನು ಹೊತ್ತಂತ ಈ ಜಗತ್ತನ್ನ ಹೊರಗೆ ತರಬೇಕಾದರೆ ಶಕ್ತಿ ಪ್ರಕಟ ಮಾಡಬೇಕು. ಅದಕ್ಕೆ ನಾನೇನು ಮಾಡಿದೆ, ನನ್ನದೇ ಒಂದು ರೂಪದಿಂದ ಆಕೆ ಒಳಗೆ ಪ್ರವೇಶ ಮಾಡಿ, ಆಕೆ ಒಳಗೆ ಮೊದಲೇ ನನ್ನ ರೂಪ ಇದೆಯಲ್ವಾ, ಆ ರೂಪದ ಜೊತೆಗೆ ಐಕ್ಯ ಆದೆ. ಅರ್ಥ ಆಗ್ತಾ ಇದೆಯಾ? ದೀಪಾಗಿ ಹೋಗ್ತಾ ಇದೆಯಾ? ಲಕ್ಷ್ಮೀ ದೇವಿಯಲ್ಲಿ ಮೊದಲೇ ಒಂದು ರೂಪವಿದೆ. ದೇವ ಏನು ಮಾಡಿದ, ಒಂದು ರೂಪದಿಂದ ಒಳಗೆ ಹೋಗಿ ತನ್ನ ರೂಪದಲ್ಲಿ ತಾನು ಸೇರಿ ಶಕ್ತಿ ಪ್ರಕಟ ಮಾಡಿದ್ದಕ್ಕೆ ಲಕ್ಷ್ಮೀ ದೇವಿಗೆ ಜಗತ್ತನ್ನ ಹಡಿಯುವ ತಾಕತ್ತು ಬಂತು ಅಷ್ಟೇ ಹೊರತು ಅಲ್ಲಿ ವೀರ್ಯ ಶಬ್ದದಿಂದ ನಾನು ಏನು ಇಟ್ಟಿಲ್ಲ. ಮತ್ತೆ ಹೇಗೆ ಹಾಗಾದ್ರೆ ಜಗತ್ತಿಗೆ ಹುಟ್ಟು ಕೊಟ್ಟವ? ಹೌದು, ಇದ್ದ ಜಗತ್ತನ್ನ ಹೊರಗೆ ತರಲಿಕ್ಕೆ ಪ್ರಧಾನ ಕಾರಣ ನಾನೇ. ಅದಕ್ಕೆ ದೇವರನ್ನ ಸತ್ಯಸ್ಯ ಯೋನಿಂ, ಸತ್ಯವಾದ ಜಗತ್ತಿಗೆ ಹುಟ್ಟು ಕೊಟ್ಟವ ಅಂದ್ರು. ಇಲ್ಲಿ ಪ್ರತಿಯೊಂದು ಭಗವಂತನ ಗುಣಗಳ ಸ್ತೋತ್ರ, ಆ ಗುಣಗಳ ಚಿಂತನೆಯಿಂದ ನಮಗೆ ಗುಣಲಾಭ. ನಾವು ಸತ್ಯವ್ರತ ಅಂತ ನಾವು ಭಗವಂತನ ಚಿಂತನೆ ಮಾಡಿದರೆ ನಮ್ಮ ವ್ರತವೂ ಸತ್ಯವಾಗುತ್ತೆ. ಅಲ್ಲಿ ಮತ್ತು ವ್ರತ ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ ಮಾಡಿದ್ರು. ತುಂಬಾ ವ್ರತಗಳು ಮಾಡ್ತಾ ಇರ್ತೀವಿ ನಾವು, ತುಂಬಾ ವ್ರತಗಳು ಮಾಡ್ತಾ ಇರ್ತೀವಿ. ಆ ವ್ರತಗಳಲ್ಲಿ ಪ್ರಧಾನ ವ್ರತ ಯಾವುದು ಅಂದರೆ, ಅವನಿಟ್ಟಂತೆ ನಾ ಇರ್ತೇನೆ, ಅದಿಲ್ಲದೆ ಬೇರೆ ರೀತಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಹಿಂದಿನ ಕರ್ಮಾನುಸಾರ ಅವನು ಹೇಗೆ ಹೇಗೆ ಪ್ರೇರಣೆ ಮಾಡಿ ನನ್ನ ಇಡುತ್ತಾನೆ, ಅದರ ಅಧೀನವಾಗಿ ನಾನು ಸದಾ ಇರ್ತೇನೆ ಎಂಬುದೇ ದೊಡ್ಡ ವ್ರತ. ಈ ವ್ರತ ಮಾಡಿದರೇನೆ ಭಗವಂತನಿಗೆ ಇವ ಅತ್ಯಂತ ಪ್ರೀತನಾಗ್ತಾನೆ. ಅದಕ್ಕೆ ಇಷ್ಟೆಲ್ಲಾ ಭಾಗವತಾದಿ ಸಾರಗಳನ್ನು ಒಂದು ಮಾತಲ್ಲಿ ಕೊಟ್ರು ನಮ್ಮ ಶ್ರೀಪಾದರಾಜರು. ಇಟ್ಟಾಂಗೆ ಇರುವೆನೋ ಹರಿಯೇ ಎನ್ನ ದೊರೆಯ, ಇದೇ ದೊಡ್ಡ ವ್ರತ. ಮಾಡ್ಲಿಕ್ಕಾಗಲ್ಲ, ಇಟ್ಟಾಂಗೆ ಇರುವೇನು ಅಂತ ಇರ್ಲಿಕ್ಕಾಗಲ್ಲ. ಇಟ್ಟಂತೆ ಬೈತಾ ಇರ್ತೀವಿ, ಹಾಗ್ಯಾಕೆ ಮಾಡಿದಿ, ಹೀಗ್ಯಾಕೆ ಮಾಡಿದಿ ಅಂತ ದೇವರು ನಂಬೋದು, ಇದು ಮಾಡೋದು. ಕೊನೆಗೆ ದೇವರು ಇಟ್ಟಂತೆ ಇರೋದೇ ನಮಗಾಗತ್ತೆ, ಬೇರೆ ರೀತಿ ಇರ್ಲಿಕ್ಕಾಗಲ್ಲ ಅಂತ, ಸ್ವಾತಂತ್ರ್ಯವಿಲ್ಲ ಅಂತ ಎಷ್ಟು ಹೇಳತಾ ಇದ್ರು. ಮತ್ತ ನಾನು ಹಾಗ್ ಮಾಡಬಹುದಾಗಿತ್ತೇನೋ, ಹೀಗ್ ಮಾಡಬಹುದಾಗಿತ್ತೇನೋ, ಹೀಗ್ ಮಾಡಿದ ಚೆನ್ನಾಗಿರ್ತಾ ಇತ್ತೇನೋ, ಏನೋ ಗೊಂದಲ ಗೊಂದಲ ಗೊಂದಲ. ಅದಕ್ಕೆ ಹೇಳೋದು, ಈ ಗೊಂದಲವೆಲ್ಲ ಪರಿಹಾರ ಆಗೋದು ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ. ಸತ್ಯವಾದ ಜಗತ್ತಿಗೆ ಇವನು ಹುಟ್ಟು ಕೊಟ್ಟವ ಅಂದ್ರೆ ಅದನ್ನು ತಂದವ ಅಂದ್ರು. ಅಂತ ಸತ್ಯಸ್ಯ ಯೋನಿಂ ಅಂತ ಹೇಳಿದರೆ, ಈ ಸತ್ಯವಾದ ಜಗತ್ತಿದೆ, ಈ ಜಗತ್ತಿಗೆ ಹುಟ್ಟು ಕೊಟ್ಟವ ಅಂತ ಒಂದರ್ಥ. ಸತ್ಯವಾದ ಯಾವುದು? ಜೀವ. ಜೀವನು ಸತ್ಯ. ಅವನಿಗೆ ಈ ಶರೀರವನ್ನ ಕಲ್ಪಿಸಿ ಅವನಿಗೆ ಸೃಷ್ಟಿಯನ್ನ ಮಾಡಿದವನು ಭಗವಂತನೇ. ಬ್ರಹ್ಮದೇವರು ಮೊದಲುಕೊಂಡು ಪ್ರತಿಯೊಬ್ಬರಿಗೂ ಕೂಡ ಈ ಸೃಷ್ಟಿಯನ್ನ ಮಾಡಿ ಅವರವರನ್ನ ಪಾಲನೆ ಮಾಡಿ ಸಂಹಾರ ಮಾಡಿ ಕೊನೆಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗಿ ಅವರಿವರಿಗೆ ಬೇಕಾದ ಗತಿಯನ್ನ ಕೊಡತಕ್ಕಂಥವನಾದ್ದರಿಂದ ಸತ್ಯಸ್ಯ ಯೋನಿಂ. ಇನ್ನ ಈ ಜಗತ್ತಿಗೆ ಇವನು ಹುಟ್ಟುಕೊಟ್ಟ, ನಂತರ ಇದನ್ನ ಪಾಲನೆ ಮಾಡಬೇಕಲ್ಲ. ಪಾಲನೆ ಮಾಡೋದು ಹೇಗ್ ಮಾಡುತ್ತಾನೆ? ದೂರ ಇದ್ದುಕೊಂಡು ಮಾಡುತ್ತಾನೋ, ಹತ್ತಿರ ಇದ್ದು ಮಾಡುತ್ತಾನೋ ಪಾಲನೆ ಮಾಡುವುದು? ನಮ್ಮಲ್ಲೂ ಇದೆಯಲ್ಲ, ಮಕ್ಕಳಾದ ಕೂಡಲೇ ಪಾಲನೆ ಮಾಡಲಿಕ್ಕೆ ನರ್ಸಿಂಗ್ ಹೋಮ್ ಕಳಿಸ್ಬಿಡ್ತಾರೆ. ಆ ಚಿಕ್ಕ ಚಿಕ್ಕ ಹುಡುಗರನ್ನೆಲ್ಲ ಬೆಳಿಗ್ಗೆ ಹೋಗಿ ಹಾಕ್ಬಿಟ್ರೆ ಮತ್ತು ಸಾಯಂಕಾಲ ಅವರು ಆಫೀಸಿಂದ ಬರೋ ಪರ್ಯಂತ ಆಯಾ ನೋಡ್ತಾ ಇರ್ತಾರೆ. ಅವರಿಗೆಲ್ಲ ಅಪೇಕ್ಷೆ ಯಾರ ಮೇಲೆ ಆಗಿರುತ್ತೆ? ಆ ಸ್ಕೂಲಲ್ಲಿರೋ ಆಯಾಗಳ ಮೇಲೆ ಇರುತ್ತೆ. ಅಪ್ಪ ಅಮ್ಮ ರಾತ್ರಿ ಬರ್ತಾರೆ, ಒಂದು ಗಂಟೆ ಇರುತ್ತಾರೆ. ಮಾಮೂಲಾಗಿ ಒಂದು ಗಂಟೆ ಕನೆಕ್ಷನ್ ಇರಬೇಕಾಗಿದ್ದು ಆ ಆಯಾಗಳು ಸರಿ, ಅದು ರಿವರ್ಸ್ ಆಗಿ ಕೊನೆಗೆ ಸಾಯೋ ಕಾಲಕ್ಕೆ ಇವರನ್ನೂ ಹಂಗೆ ಆಗ್ಬಿಡುತ್ತಾರೆ. ಅವರು ವೃದ್ಧಾಪ್ಯದಲ್ಲಿ ನಮ್ಮನ್ನು ಹುಡುಕ್ತನದಲ್ಲಿ ಸುಖವೇ ಇಲ್ಲದೆ ಬೆಳೆಸಿದ್ದೀರಿ, ಬೇರೆಯವರ ಕೈ ಕೊಟ್ಟು ನಿಮ್ಮನ್ನ ಮುದುಕ್ತನದಲ್ಲಿ ಬೇರೆಯವರ ಕೈ ಕೊಡುತ್ತೀವಿ ಅಂತ ಹೇಳುತ್ತಾರೆ. ಅದಕ್ಕೆ ಏನು ಹೇಳ್ತಾ ಇದ್ದಾರೆ, ಆ ಜಗತ್ತನ್ನ ಪಾಲನೆ ಮಾಡಿದ ಭಗವಂತ ಹೇಗ್ ಮಾಡಿದ ಅಂತ ಹೇಳ್ತಾರೆ, ಅದರ ಒಳಗೇ ಇದ್ದುಕೊಂಡು ಮಾಡತಾ ಇದ್ದ. ನಿಹಿತಂಚ ಸತ್ಯೇ, ವಿಶೇಷವಾಗಿ ಜಗತ್ತಿನಲ್ಲೇ ಸೇರಿಕೊಂಡಿದ್ದಾನೆ. ತತ್ ಸೃಷ್ಟ ತದೇವಾನುಪ್ರಾವಿಶತ್ ತದನುಪ್ರವಿಶ್ಯ. ಆ ಈ ಜಗತ್ತನ್ನು ಸೃಷ್ಟಿ ಮಾಡಿದ, ಸೃಷ್ಟಿ ಮಾಡಿ
ಅಲ್ಲ, ಪಕ್ಕದಲ್ಲಿ ಇದ್ದುಕೊಂಡು ಅದನ್ನ ಎಲ್ಲ ಪಾಲನೆ ಮಾಡಬಹುದಲ್ಲ, ಅದರ ಒಳಗೆ ಇದ್ದುಕೊಂಡು ಪಾಲನೆ ಯಾಕೆ ಮಾಡಬೇಕು ಅಂದ್ರು. ಅದಕ್ಕಂದ್ರು ಪಕ್ಕದಲ್ಲಿದ್ದು ಪಾಲನೆ ಮಾಡಬೇಕಾದ್ರೆ ಅದ ಇವಾಗ ಹುಡುಗರಿರುತ್ತಾರೆ, ಅವರ ಪಕ್ಕದಲ್ಲಿದ್ದು ನಾವು ಪಾಲನೆ ಮಾಡ್ತೀವಿ, ಪಕ್ಕದಲ್ಲೇ ಅವರ ಒಳಗಿದ್ದು ನಾವೇನು ಮಾಡಲ್ಲ. ಯಾಕೆ? ಒಳಗೆ ಅವರೇ ಕೈಕಾಲು ಅಲ್ಲಾಡಿಸ್ತಾರೆ, ಬಾಯಲ್ಲಿಟ್ಟರೆ ತಿಂತಾರೆ, ಇವೆಲ್ಲ ಮಾಡತಾರ, ಆದ್ದರಿಂದ ನಾವು ಪಕ್ಕದಲ್ಲಿದ್ದೇವೆ. ಅದೇ ಅವರು ಬಾಯಿ ಅಲ್ಲಾಡಿಸದೆ ಮಾತಾಡದೆ ಗೊಂಬೆ ತರ ಇದ್ದು ಬಿಟ್ಟಿದ್ರೆ ನಾವು ಏನ್ ಪಾಲನೆ ಮಾಡ್ಲಿಕ್ಕೆ ಸಾಧ್ಯ? ಆದರೆ ದೇವರ ಪಾಲಿಗೆ ಜಗತ್ತು ಹಾಗೆ ಇದೆ, ನಿಶ್ಚೇಷ್ಟಿತ ಜಗತ್ತು. ಈ ಜಗತ್ತಿನಲ್ಲಿ ಅವನೇ ಒಳಗೆ ತೋರಿ ಎಲ್ಲರ ಕೈಕಾಲು ಆಡಿಸಿದರೆ ಹೊರತು ಆಡಲ್ಲ. ಅದಕ್ಕೆ ನಿಹಿತಂಚ ಸತ್ಯೇ, ಜಗತ್ತಿನೊಳಗೆ ತಾನು ವಿಶೇಷವಾಗಿ ಹಿತನಾಗಿ ನಿಂತಿದ್ದಾನೆ. ಇನ್ನ ಮುಂದೆ ಹೇಳ್ತಾರೆ, ಸತ್ಯಸ್ಯ ಸತ್ಯಂ. ಇಲ್ಲಿ ದೊಡ್ಡ ಮಾತನ್ನು ಹೇಳ್ತಾ ಇದ್ದಾರೆ, ಈ ಜಗತ್ತಿಗೆ ಸತ್ಯತ್ವ ಕೊಟ್ಟವನೇ ಇವನು. ವೇದ ಮೊದಲಾದ ಕಾಲ ಎಲ್ಲವೂ ಕೂಡ ಜೀವ ಅವನ ಸ್ವಭಾವ, ಸ್ವಭಾವ ಏವಚ ಏನು, ಯದನುಗ್ರಹ ತಸಂತಿ ನಸಂತಿ ಯದುಪೇಕ್ಷಯ. ಅಂದ್ರೆ ಅದರ ಅಸ್ತಿತ್ವ ಅಂಬುದು ದೇವರ ಅನುಗ್ರಹದಿಂದ ಇದೆ, ತಾನಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಮತ್ತು ಪ್ರಶ್ನೆ, ದೇವರ ಅನುಗ್ರಹ ಇಲ್ಲದಿದ್ರೆ ಜೀವನೇ ಇಲ್ಲದೆ ಹೋಗಿಬಿಡ್ತಾನೇನು? ನಸಂತಿ ಯದುಪೇಕ್ಷಯ, ದೇವರು ಉಪೇಕ್ಷೆ ಮಾಡಿದರೆ ಹೇಳ್ತಾರ, ದ್ರವ್ಯಂ ಕರ್ಮಜ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹ ತಸಂತಿ ನಸಂತಿ ಯದುಪೇಕ್ಷಯ. ಅವನ ಅನುಗ್ರಹ ಇಲ್ಲದ್ರೆ ಜೀವನು ಇರಲ್ಲ. ಅಂದ್ರೆ ಇಲ್ಲದೆ ಹೋಗ್ಬಿಡ್ತಾನೆ ಅಂದ್ರೆ ಇಲ್ಲಾದ್ರೂ ಬಂದಿರಬೇಕು ಅವನು, ಯಾವ್ದರಿಂದ ಆದ್ರೂ ಹುಟ್ಟಿದ್ರೆ ಇಲ್ಲದೆ ಹೋಗ್ಲಿಕ್ಕೆ ಸಾಧ್ಯ. ಅವನ ಅನಾದಿ ಅಂತಾದಾಗ ಜೀವ ಇಲ್ಲದೆ ಹೋಗೋದು ಅಂತ ಹೇಗಾಗುತ್ತೆ ದೇವರ ಅನುಗ್ರಹ ಇಲ್ದಾಗ? ಅವಾಗ ಹೇಳ್ತಾ ಇದ್ದಾರೆ, ಜೀವ ಇಲ್ಲದೆ ಹೋಗುವುದು ಅಂದರೆ ತನ್ನ ಎಲ್ಲಾ ಇಂದ್ರಿಯಗಳು ಎಲ್ಲಾ ಇದ್ದರೂ ಉಪಯೋಗರಹಿತವಾಗಿ ಬಿದ್ದಿರೋದೇ ಜೀವನಿಗೆ ನಾಶ ಅಂತ ಹೆಸರು. ಜಡಕ್ಕೂ ಉಪಯೋಗರಹಿತವಾಗಿ ಬಿದ್ದಿರೋದೇ ನಾಶ. ಅದಕ್ಕೆ ದಾಸರು ಅಂತಾರೆ, ಅನಾದಿಯಿಂದ ಎನ್ನ ತನು ಮನ ಕಾರಣಗಳು ಇಲ್ಲದಾಗಿ ಇವೆ, ಇವೆ ಯೂಸ್ಲೆಸ್, ಏನು ಉಪಯೋಗವಿಲ್ಲ. ನೀನು ಬಂದು ಒಳಗೆ ನಿಂತು ಅವುಗಳನ್ನ ಕದಲಿಸಿ ನನಗೆ ಬುದ್ಧಿಯಲ್ಲಿ ತಿಳಿಸಿ ಮಾಡಿದರೆ ಆಗುತ್ತೆ, ಇಲ್ಲ ಬಿದ್ದಿರ್ತೇವಯ್ಯ. ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ, ನಡೆಸಿದರೆ ನಡೆವೆ, ನುಡಿಸಿದರೆ ನುಡಿವೆ, ನಾನಾಗಿ ಏನು ಮಾಡಲಿಕ್ಕಿಲ್ಲ. ಅದಕ್ಕೆ ನಿಹಿತಂಚ ಸತ್ಯ, ಅಷ್ಟೇ ಅಲ್ಲದೆ ಸತ್ಯಸ್ಯ ಸತ್ಯಂ, ಜಗತ್ತಿಗೆ ಸತ್ಯತ್ವ ಕೊಟ್ಟವ ನೀನು ಅಂದ್ರು. ಅಂದ್ರೆ ಆಯಾ ಪದಾರ್ಥದಲ್ಲಿ ಆಯಾ ವ್ಯಕ್ತಿಗಳಲ್ಲಿ ತಾನೇ ಇದ್ದುಕೊಂಡು ಅದರ ಗುಣಗಳನ್ನ ಕಾಲಕಾಲಕ್ಕೆ ಹೊರಗೆ ಹಾಕುವವ ಸತ್ಯಸ್ಯ ಸತ್ಯಂ. ಅಂದರೆ ಈಗ ಒಂದು ಗಡಿಗೆ ತಯಾರು ಮಾಡಬೇಕು, ಗಯಾರು ಗಡಿಗೆ ತಯಾರು ಮಾಡಬೇಕಾದ್ರೆ ಅದು ಬೇಕಾಗಿದ್ದೇನೇನು? ಮಣ್ಣು ಬೇಕು, ನೀರು ಬೇಕು, ಕುಂಬಾರ ಬೇಕು, ದಂಡ ಬೇಕು, ಚಕ್ರ ಬೇಕು, ಇಷ್ಟೆಲ್ಲ ಬೇಕು, ಹೌದಾ? ಅದರಿಂದ ಗಡಿಗೆ ತಯಾರಾಗುತ್ತೆ. ಗಡಿಗೆಗೆ ಯಾವುದು ಕಾರಣ? ಇವೆಲ್ಲವೂ ಕಾರಣ, ಎರಡು ಕಾರಣ. ಅದರಲ್ಲಿ ಮಣ್ಣು ಉಪಾದಾನ ಕಾರಣ, ಇವೆಲ್ಲವೂ ಕೂಡ ನಿಮಿತ್ತ ಕಾರಣ. ಸರಿ, ಎಲ್ಲ ಚೆನ್ನಾಗಿದೆ. ಆದರೆ ಇಲ್ಲಿ ಪ್ರಧಾನ ಯಾರು? ಕುಂಬಾರ. ಈ ಕುಂಬಾರ ಆ ಮಣ್ಣಿದ್ರೆ ಗಡಿಗೆ ಮಾಡುತ್ತಾನೆ, ಚೆನ್ನಾಗಿದೆ. ಆ ಮಣ್ಣಿನೊಳಗೆ ತೋರಿ ಕುಂಬಾರ ಇರ್ತಾನೋ? ಇಲ್ಲ. ದಂಡದಲ್ಲಿ ಕುಂಬಾರ ಇರ್ತಾನ? ಇಲ್ಲ. ಚಕ್ರದಲ್ಲಿ ಇರಲ್ಲ. ಎಲ್ಲೂ ಕುಂಬಾರ ಒಳಗೆ ತೂರಿ ಆ ಮಣ್ಣಿಗೆ ಅವನಂತಾನೆ, ಆ ಮಣ್ಣು ಕೊಡ್ತೀನಪ್ಪ ಗಡಿಗೆ ಮಾಡ್ತೀಯ ಅಂದ್ರೆ ಆ ಮಣ್ಣಿಗೆ ಜಿಗಿ ಇರಬೇಕು, ಜಿಗಿ ಇಲ್ಲದೆ ಮಣ್ಣಿದ್ರೆ ನಾನೇನ್ ಮಾಡ್ತೀನಿ ಅಂತ ಎಸಿತಾನೆ ಆಚೆಗೆ, ಹೌದಾ? ಹಾಗಾದರೆ ಆ ಮಣ್ಣಿಗೆ ಜಿಗಿ ಇವನು ಕೊಡಲ್ಲ, ಮಣ್ಣಿಗೆ ಆ ಜಿಗಿತನ ಇವನು ಕೊಡಲ್ಲ, ಆ ಏನು ಚಕ್ರ ಅದರ ಧರ್ಮಗಳು ಇವನು ಕೊಡಲ್ಲ, ಇವನಿರ್ತಾನಷ್ಟೇ. ಆ ಥರ ದೇವರು, ದೇವರು ಕೂಡ ಈ ಪ್ರಕೃತಿ ಎಂಬ ಮಣ್ಣಿನಿಂದ ಈ ಜಗತ್ತೆಂಬ ಗಡಿಗೆ ನಿರ್ಮಾಣ ಮಾಡಿದ, ಕಾಲ ಚಕ್ರ ಇಟ್ಟುಕೊಂಡ,
ಕರ್ಮದಂಡ ಇಟ್ಟುಕೊಂಡ, ತಾನೇ ನಿರ್ಮಾಣ ಮಾಡಿದ ಅಂತ ಹೇಳಿದ್ರು. ಆ ಮಾಡಿದ ಅಂತ ಹೇಳಿದ್ರೆ ಒಂದು ವೇಳೆ ಅವಿಲ್ಲದಿದ್ರೆ ದೇವರಿಗೆ ಮಾಡ್ಲಿಕ್ಕಾಗಲ್ಲ ಅಂತ ಒಂದು, ಅಥವಾ ಅವುಗಳಿದ್ರೆ ಇವನ ಥರ ಇಲ್ಲ ಆದ್ರೆ ಸರಿ ಇಲ್ಲದಾಗ ನಾನೇನ್ ಮಾಡ್ತೇನಪ್ಪ ಅಂತ ಆ ಥರನೂ ಅಂದ್ರೆ ಇಲ್ಲ. ಆ ಮಣ್ಣಿನೊಳಗೇ ದೇವರೇ, ಗಡಿಗೆ ಒಳಗೂ ದೇವರು, ಎಲ್ಲದರೊಳಗೂ ದೇವರು. ಅದಕ್ಕೆ ಇವನ ಪ್ರಧಾನ ಕಾರಣ ಅಂದ್ರು. ಆಯಾ ಪದಾರ್ಥಗಳಲ್ಲಿ ಚೇತನರಲ್ಲಿ ಇದ್ದುಕೊಂಡು ಅವರವರ ಲಕ್ಷಣಗಳನ್ನ ಸದಾಕಾಲ ಪ್ರಕಟ ಮಾಡತಾ ಇರ್ತಾನೆ ಭಗವಂತ. ಎಲ್ಲಿದ್ದುಕೊಂಡು ಯಾವ ಲಕ್ಷಣ ಪ್ರಕಟ ಮಾಡಿದ್ರೂ ಹೂನ ಅಂತಾಗುತ್ತೆ. ಹೊಟ್ಟೆಯಲ್ಲಿ ಕೂಸಿದೆ, ಹೊಟ್ಟೆಯಲ್ಲಿ ಕೂಸಿದೆ, ಅದರ ಅಂಗಾಂಗಗಳು ಪ್ರಕಟ ಆಗಬೇಕು, ಬುದ್ಧಿ ಪ್ರಕಟ ಆಗಬೇಕು. ಒಳಗಿದ್ದ ದೇವರು ನಾನೊಂದು ಪ್ರಕಟ ಮಾಡಲ್ಲ ಅಂತ ಕೂತರೆ ಮುಗೀತು. ಕಾಲಿಲ್ಲ, ಕಾಲು ಸರಿಯಾಗಿ ಕೊಳ್ಳಿಲ್ಲ, ಇಡೀ ಜೀವನ ಕಾಲಿರಲ್ಲ, ಬುದ್ಧಿ ಕೊಳ್ಳಿಲ್ಲ, ಬುದ್ಧಿ ಇರಲ್ಲ. ಅದಕ್ಕೆ ಎಲ್ಲವನ್ನೂ ಸರಿಯಾಗಿ ಯಾರ್ಯಾರಿಗೆ ಏನು ಕೊಡಬೇಕೋ ಅದು ಕೊಡುವವಾ ಅಂತ ಚಿಂತನೆ ಮಾಡಿದರೆ ಸರಿಯಾಗಿ ಆ ಗರ್ಭದಲ್ಲಿ ಶಿಶುವಿಗೆ ಬರುತ್ತೆ. ಗರ್ಭದಲ್ಲಿ ಶಿಶುವಿಗೆ ಮತ್ತೆ ಆಚೆ ಇಡೋಣ, ನಮ್ಮ ತಲೆಗೆ ಬರಬೇಕಲ್ಲ. ಕಾಲ ಕಾಲಕ್ಕೆ ನಮಗೆ ಭಗವಂತನ ಚಿಂತನೆ ಬರಬೇಕು. ಅದು ಬಾರದಿದ್ರೆ ಇದ್ದು ಇಲ್ಲದಂತೆ ಆಗ್ಬಿಡುತ್ತೇವೆ. ಸುಮ್ಮನೆ ಬರೀ ಹೊರಗಿನ ಡೊಂಬರಾಟ ತುಂಬಾ ಚೆನ್ನಾಗಿ ಆಗ್ತಾ ಇರುತ್ತೆ. ಎಲ್ಲರಿಗೂ ಇವರಷ್ಟು ಆಚಾರವಂತರು ಯಾರು ಇಲ್ಲ, ಇನ್ನು ಅಪರೋಕ್ಷಕ್ಕೆ ಇವರೇ ಹೋಗ್ಬೇಕು, ಇನ್ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ಇರ್ತೇವೆ ನಾವು. ಆದರೆ ಒಳಗೆ ಭಗವಂತ ಸಾಧನೆ ಮಾಡಿಸಬೇಕಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಭಗವಂತ ಸತ್ಯ ನೇತ್ರನಂತೆ ಹೇಗೆ ಅಂತ ಹೇಳ್ತಾರೆ? ಸತ್ಯಾಹ ದೇವಾಹ ತೇ ನೇತ್ರಂ ಶಿಷ್ಯಾದಿಷು ನೇತಾರಹ ಯಸ್ಯ ಅರಕ್ಕೆ ಹೇಳುತ್ತಾರೆ. ಸತ್ಯ ನೇತ್ರ, ಇವನು ಜಗತ್ತಿಗೆ ಉಪಕಾರ ಮಾಡುವವ. ಇವನನ್ನ ಕುರಿತು ಸತ್ಯರಾದ ದೇವತೆಗಳು ನೇತಾರರಾಗಿದ್ದಾರೆ ಜಗತ್ತಿಗೆ, ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಎಲ್ಲಾ ದೇವತೆಗಳು ತಮ್ಮ ತಮ್ಮ ಶಿಷ್ಯರಿಗೆ ನೇತಾರರಾಗಿ, ನೇತ್ರ ಅಂದ್ರೆ ನೇತಾರ ಅಂದ್ರು. ಅಂದ್ರೆ ದೇವರ ಕುರಿತು ಹೇಳಿ 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 ಇವನ ಕುರಿತು ಅವನ ಶಿಷ್ಯರಾಗಿರತಕ್ಕಂತಹ ದೇವತೆಗಳೇ ಎಲ್ಲವನ್ನ ಪ್ರಚಾರ ಮಾಡುತ್ತಾ ಇದ್ದಾರೆ, ಇವನ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾರೆ. ಅಥವಾ ಇಡೀ ಸತ್ಯವಾದ ಜಗತ್ತಿಗೆ ನೇತಾರ ಯಾರು? ಇವನೇ. ಪ್ರತಿಯೊಬ್ಬರಲ್ಲಿ ನಿಂತುಕೊಂಡು ಅದಕ್ಕೆ ಆವುದಿಂದ ಆವುದಕ್ಕೆ ಘಟನೆಯನ್ನು ಮಾಡಿಸುವೆಯೋ, ಆವುದು ನಿನ್ನ ವಶವೋ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ನಿನ್ನ ವಶ, ನಿನ್ನ ಅನುಗ್ರಹದಿಂದ. ಏನು ಜೀವನದಲ್ಲಿ ಇವರು ಪರಿಚಯ ಆದ್ರು, ಅವರು ಪರಿಚಯ ಆದ್ರು, ಹಾಗಾದ್ರು, ಹೀಗಾಯ್ತು ಹೀಗಾಯ್ತು ಎಲ್ಲ ಅಪ್ಪ ಎಷ್ಟು ಚೆನ್ನಾಗಿದ್ದಾರೆ. ಇವರು ಪರಿಚಯ ಆಗಿದ್ದಕ್ಕೆ ನಿಮ್ ಜೀವನದಲ್ಲಿ ಬಹಳ ಪರಿವರ್ತನೆ ಆಯಿತು, ನಾನಾ ಮಾತುಗಳೆಲ್ಲ ಬರ್ತಾ ಇರುತ್ತೆ. ಇದೆಲ್ಲ ಯಾರು ಮಾಡಿಸಿದ್ದು? ಎಲ್ಲಿದ್ದವರನ್ನೋ ಎಲ್ಲಿದ್ದವರಿಗೋ ಸಂಬಂಧ ಕಲ್ಪಿಸಿ ಇಡೀ ಭಾಗವತ ನೋಡಿದಾಗ ಇವರು ಬಂದ್ರು, ಇವತ್ ಬಂದ್ರು, ಹೀಗ್ ಮಾಡಿದ್ರು, ಹಾಗೆ ಮಾಡಿದ್ರು ಎಂಬುದು ಭಾಗವತ ಅಲ್ಲ. ಒಬ್ಬನೇ ವ್ಯಕ್ತಿ ನಾನಾ ಜೀವರಲ್ಲಿ ನಿಂತುಕೊಂಡು ಗೊಂಬೆ ಆಟ ಆಡಿಸಿದಂತೆ, ಮೇಲೆ ಚೆಸ್ ಆಡ್ತಾರೆ, ಇವರು ನಿಲ್ಲಿಗೆ ಅಲ್ಲಿಂದ ಸರಿಸಿದಂತೆ ಎಲ್ಲರನ್ನ ಸರಿಸಿ ಒಂದು ಕಡೆ ಗುಂಪು ಮಾಡಿ ಆ ಆಟವನ್ನ ಆಡಿಸ್ತಾ ಇದ್ದಾನೆ. ಅಂಥವನ ಆಟವನ್ನ ನೋಡುವ ಕಣ್ಣೇ ಬೆಳೆಸಿಕೊಳ್ಳದಿದ್ದರೆ ಅದನ್ನ ಸಾಧನ ಅಂತ ಕರಿಬೇಕಾ ಅಂತಂದ್ರು. ದೇವರ ವಿಚಿತ್ರವಾದ ಆಟದ ನೋಟ ಬೆಳೆಸಿಕೊಳ್ಳೋದೇ ಸಾಧನ ಅಷ್ಟೇ ಹೊರತು ಹೊರಗಿನ ವೇದೋಕ್ತ ಕರ್ಮ ಅನುಷ್ಠಾನ ಒಂದು ಹಂತದವರೆಗೆ ಮಾಡಿ ಮುಗಿಸೋದೇ ಸಾಧನ ಅಂತ ಅರ್ಥ ಅಲ್ಲ. ನಮಗೆ ತುಂಬಾ ದೀಕ್ಷೆ ಇರುತ್ತೆ ವೇದೋಕ್ತ ಕರ್ಮಾನುಷ್ಠಾನ ಮಾಡೋದ್ರಲ್ಲಿ, ಎಂಥ ದೀಕ್ಷೆ ಪ್ರಾಣ ಹೋದ್ರೂ ಬಿಡಲ್ಲ, ಯಾರು ಬೇಡ ಅಂದ್ರು. ಆದರೆ ಅವನ ಮೇಲೆ ಕಣ್ಣಿಲ್ಲದೆ, ಅವನ ಕುರಿತೇ ಎಚ್ಚರವಿಲ್ಲದೆ ಇವೆಲ್ಲ ಮಾಡಿ ಪ್ರಯೋಜನವೇನು? ಅದಕ್ಕೆ ಶ್ರಮಯೇವಹಿ ಕೇವಲಂ ಅಂತ ಹೇಳುತ್ತಾರೆ. ಅದೇ ಇನ್ನೊಂದು ಕಡೆ ಆಚಾರಹೀನಂ ನಪುನಂತಿ ವೇದಾಹ ಅಂತ ಅದು ಹೇಳುತ್ತಾರೆ. ಆದರೆ ಆಚಾರ ಸಹಿತವಾದ ಭಗವಂತನ ಜ್ಞಾನ ನಮಗೆ ಬೇಕು. ಅದಕ್ಕೆ ಭಗವಂತನನ್ನ ಸತ್ಯ ನೇತ್ರ ಅಂತ ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಭಗವಂತನನ್ನ ವಿಶೇಷವಾಗಿ ಸತ್ಯ ನೇತ್ರಂ
ನಂತರ ಸತ್ಯ ಪಾಲಕ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಏನದು ಅಂದರೆ ಈ ಸತ್ಯವಾದ ಜಗತ್ತನ್ನ ನೇತಾರ ಅಂದರೆ ಕರಕೊಂಡು ಹೋಗುವ ಪಾಲನೆ ಮಾಡುವವ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ರು ಸತ್ಯಂ ಧರ್ಮ ಉದಾಹೃತ ಇತ್ತ ವಿಧಾನಂ ಅಂದ್ರೆ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇವನು ಎಂಥವ ಅಂದರೆ ಅವಸಾನರಹಿತ, ಅವಸಾನ ಅಂದ್ರೆ ನಾಶ, ರಾಶರಹಿತನಾಗಿದ್ದುಕೊಂಡು ಎಲ್ಲರಿಗೂ ಕೂಡ ನಾಶರಹಿತವಾದ ಆನಂದವನ್ನ ಕೊಡತಾ ಇದ್ದಾನಾದ್ದರಿಂದ ಇವನಿಗೆ ಸತ್ಯ ನೇತ್ರ. ಅಷ್ಟೇ ಅಲ್ಲ, ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ. ಸತ್ಯ ಆತ್ಮಕ ಅಂತೆ ಸತ್ಯವಾದ ಸ್ವರೂಪ ಇರತಕ್ಕಂಥವ, ಅಥವಾ ಸತ್ಯ ಅಂದ್ರೆ ಜಗತ್ತು, ಈ ಸತ್ಯವಾದ ಜಗತ್ತಿಗೆ ಆತ್ಮ ನಿಯಾಮಕನಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ. ಸತ್ಯಾತ್ಮಕಂ ತ್ವಾಂ ಅಂಥ ನಿನ್ನನ್ನು ನಾವು ಶರಣಾಗತರಾಗಿದ್ದೇವೆ ಹರಿಯೇ ಅಂತ ಕೇವಲ ಸತ್ಯ 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 ಅಂತಲೇನೆ ಶಬ್ದಗಳು ಪ್ರಯೋಗ ಮಾಡಿ ಭಗವಂತನ ಸತ್ಯತ್ವದ ಚಿಂತನೆ ಕೊಟ್ರು. ಅವಾಗೇನಾಗುತ್ತೆ, ಚಿಂತನೆ ಮಾಡಿದವರ ಜ್ಞಾನ ಸತ್ಯ, ವೈರಾಗ್ಯ ಸತ್ಯ, ಹಾಗೆ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಸತ್ಯ ಆಗುತ್ತೆ. ಅಂದ್ರೆ ಏನು ಅಂತ ಅರ್ಥ, ಜ್ಞಾನ ಇರುತ್ತೆ ಅದು ಅನುಷ್ಠಾನಕ್ಕೆ ಬಾರದಿದ್ದರೆ ಅದು ಸತ್ಯವಾದ ಜ್ಞಾನ ಅಲ್ಲ. ಅದಕ್ಕೆ ದಾಸರಂತಾರೆ, ಅನುಭವದ ಜ್ಞಾನ, ಅನುಭವದ ಭಕುತಿ, ಅನುಭವದ ವಿರಕುತಿ ದಯಪಾಲಿಸು ಹರಿಯೇ. ಅದು ಅನುಭವ ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ ಬಂತು. ಅನುಭವ ಅಂದ್ರೆ ನೀನಿಟ್ಟಂತೆ ಇರ್ತೇನೆ, ನೀ ಜ್ಞಾನ ಕೊಟ್ಟಾಗ ಜ್ಞಾನ ಬರುತ್ತೆ, ನೀ ವಿರಕ್ತಿ ಕೊಟ್ಟಾಗ ವಿರಕ್ತಿ ಬರುತ್ತೆ, ಭಕ್ತಿ ಕೊಟ್ಟಾಗ ಬರುತ್ತದೆ. ಆ ಬಂದಾಗ ನೀ ಕೊಡತಾ ಇದ್ದೀ ಎಂಬ ಅನುಭವ ನನಗೆ ಬರುವಂತಾದರೆ ಅದು ಅನುಭವದ ಜ್ಞಾನ ಆಗುತ್ತೆ. ಇಲ್ಲದಿದ್ರೆ ನಾ ಜ್ಞಾನ ಪಡ್ಕೊಂಡೆ, ನಾ ಜ್ಞಾನಿ ಆದಿಯೇ ಅಂತ ನಿನ್ನನ್ನೇ ಮರೆತು ನಾನು ಜ್ಞಾನಿ ಅಂತ ಚಿಂತನೆ ಮಾಡುವ ದೌರ್ಭಾಗ್ಯ ನನಗೆ ಕೊಡಬೇಡ ಅಂತಾರೆ. ಆ ರೀತಿಯಲ್ಲಿ ಭಗವಂತನ ಸ್ತೋತ್ರ ಮಾಡತ. ಏಕಾಯನೋಸೌ ದ್ವಿಪಲಸ್ ತ್ರಿಮೂಲ ಚತುರಸ ಪಂಚಶಿಪ ಷಡಾತ್ಮ ಸಪ್ತತ್ವಕ್ ಅಷ್ಟ ವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಕಗೋಹಿ ಆದಿವೃಕ್ಷ. ಈ ವೃಕ್ಷ ಆದಿವೃಕ್ಷ, ಈ ಜಗತ್ತೆಂಬ ವೃಕ್ಷವನ್ನ ವರ್ಣನೆ ಮಾಡುತ್ತಾ ಬರ್ತಾರೆ. ಒಂದು ಕಡೆ ಶರೀರವೂ ಹೌದು, ಇನ್ನೊಂದು ಕಡೆ ಈ ಜಗತ್ತು, ಪೂರ್ಣ ಜಗತ್ತು ದೇವರನ್ನ ಆಶ್ರಯಿಸಿ ನಿಂತಿದೆ. ಆಶ್ರಿತ ಯಾರನ್ನ ಆಶ್ರಯ ಮಾಡಿ ವಿಶೇಷವಾಗಿ ಜಗತ್ತಿ ಆದಿ ವೃಕ್ಷ ನಿಂತಿದೆಯೋ ಅಂತ ನಿನ್ನನ್ನು ನಾವು ಶರಣಾಗತರಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆದಿವೃಕ್ಷ ಅಂದ್ರೆ ಯಾರು ಅಂದ್ರು, ಜಗತ್ತು. ಜಗತ್ತೇ ಆದಿ ಅಂದ್ರೆ ಅನಾದಿಯಿಂದಿರುವ ವೃಕ್ಷ, ಇದಕ್ಕೆ ಮೊದಲು ಹುಟ್ಟು ಎಂಬುದೇ ಇಲ್ಲ, ಅನಾದಿಯಿಂದ ನಿಂತಿದೆ. ಅದರಿಂದ ಇದನ್ನ ಆದಿವೃಕ್ಷ ಅಂತ ಕರೀತಾ ಇದ್ದಾರೆ. ಆದಿವೃಕ್ಷ ಇನ್ನ ವಿಶೇಷವಾಗಿರತಕ್ಕಂಥ ಅರ್ಥವನ್ನು ಹೇಳುತ್ತಾ ಇದ್ದಾರೆ. ಹರೇಹ ಅಧೀನಶ್ಚಾಸೌ ವೃಕ್ಷ ಅಂದ್ರು. ಈ ವೃಕ್ಷ ಎಂತಹದ್ದಾಗಿದೆ, ಆದಿ ಅಂದ್ರೆ ಯಾರಿಗೆ ಆದ್ಯಂತಗಳಿಲ್ಲವೋ ಅಂಥವನ ಶರಣಾಗತನಾಗಿ ಅವನ ಆಶ್ರಯದಲ್ಲಿರುವ ವೃಕ್ಷ, ಆದ್ದರಿಂದ ಇದಕ್ಕೆ ಆದಿವೃಕ್ಷ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಇನ್ನ ಹೇಳ್ತಾರೆ, ಆದೀಯತೆ ಸುಜೀವ ಜಾತೈಹಿ ಆದೀಯತೆ ಉಪಾದೀಯತೆ ಇತಿ ಆದಿಹಿ ಹರಿಹಿ ತೇನ ದೇಶ ಕಾಲಾದಿ ವ್ಯಾಪ್ತೇನ ವೃಕ್ಷತೆ ಆವ್ರಿಯತೆ ಇತಿ ಆದಿವೃಕ್ಷ ಅಂದ್ರು. ಏನು ಅರ್ಥ, ಸುಜೀವ ಜಾತರು ಅಂದ್ರೆ ಒಳ್ಳೆ ಜೀವಜಾತರಿರ್ತಾರಲ್ವ ಎಲ್ಲ ಜೀವರಾಶಿಗಳು, ಆ ಜೀವರಾಶಿಗಳೆಲ್ಲರೂ ಕೂಡ ಯಾರನ್ನ ಶರಣಾಗತರಾಗ್ತಾರೆ, ಶ್ರೀಹರಿಯನ್ನ. ಆ ಶ್ರೀಹರಿಯನ್ನ ಶರಣಾಗತ ಎಲ್ಲರೂ ಜೀವರಾಶಿಗಳು ಶರಣಾಗತರಾಗ್ತಾರೆ. ಅಂಥ ಶ್ರೀಹರಿ ಏನಾಗಿದ್ದಾನೆ, ಈ ಜಗತ್ತೆಂಬ ವೃಕ್ಷಕ್ಕೆ ಪೂರ್ಣವಾಗಿ ವ್ಯಾಪಿಸಿಕೊಂಡು ರಕ್ಷಕನಾಗಿದ್ದಾನೆ. ಶ್ರೀಹರಿ ಯಾರಿಗೆ ಪೂರ್ಣ ರಕ್ಷಕನಾಗಿ ವ್ಯಾಪ್ತನಾಗಿದ್ದಾನೋ ಅಂಥದ್ದು ಯಾರಿಗೆ ವೃಕ್ಷ, ಅದು ಆದಿವೃಕ್ಷ ಅಂದ್ರೆ ಜಗತ್ತು. ಈ ಜಗತ್ತಿಗೆ ಭಗವಂತ ಸದಾ ಸರ್ವಕಾಲ ವ್ಯಾಪಿಸಿಕೊಂಡಿದ್ದಾನೆ. ಈ ಚಿಂತನೆ ನಮಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ
ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ಕಾಡುವ ಚಿಂತೆ ಒಂದು. ಇವತ್ ಹೇಗೋ, ನಾಳೆ ಹೇಗೋ, ನಾನ್ ಹೇಗಿರ್ತೀನೋ, ನನ್ನ ಮಕ್ಕಳೇ ಹೇಗಿರ್ತಾರೋ, ಏನಾಗುತ್ತೋ, ಒಂದೇ ತೊಂದರೆ ಇರುತ್ತೆ. ಅದಕ್ಕೆ ರಕ್ಷಣೆ ಮಾಡ್ಲಿಕ್ಕೆ ಸ್ವಾಮಿ ಅವನೇ ಕಂಕಣ ಕಟ್ಟಿಕೊಂಡಿದ್ದಾನೆ. ನಾವು ಇದ್ರೂ ಏನು ಮಾಡ್ಲಿಕ್ಕಾಗಲ್ಲ, ಇಲ್ಲದಿದ್ರೂ ಏನು ಮಾಡ್ಲಿಕ್ಕಾಗಲ್ಲ, ಅವನೇ ರಕ್ಷಣೆ ಮಾಡುವುದು ಎಂಬ ಭಾವನೆ ನಮಗೆ ಬರಬೇಕಾದರೆ ಈ ಗುಣಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆಂಬಲ್ಲಿ ಶ್ರೀಕೃಷ್ಣಾರ್ಪಣಂ. ನಾಳೆ ಸರಿಯಾಗಿ 5 ಗಂಟೆಗೆ ಸೇರಿ.